ಓಂ ಶ್ರೀ ಗಣೇಶಾಯ ನಮಃ ಶ್ರೀ ವಾಗ್ದೇವ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಶುಕ್ಲಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಆನಂದ ಘನಮದ್ವಂದ್ವಂ ನಿರ್ವಿಕಾರಂ ನಿರಂಜನಂ ಭಜೇಹಂ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಶ್ರೀಮನ್ಮಹಾದೇವಾಯ ತೇ ನಮಃ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೆ ಗೌರೇ ನಾರಾಯಣಿ ನಮೋಸ್ತು ಯೇ ನಾರಾಯಣಿ ನಮೋಸ್ತು ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಗ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನ ಸುಜನರ ಪೊರೆವನೆ ತ್ರಿಜಗ ವಂದಿತನ ಸುಜನರ ಪೊರೆವನೆ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಕುಶಿಕವಹನ ಮುನಿಜನ ಪ್ರೇಮ ಕುಶಿಕವಹನ ಮುನಿಜನ ಪ್ರೇಮ ಗಜವದನ ಪಾದವ ತೋಲೋ ಸಾಧು ಬಂದಿತನೆ ಆದರದಿಂದಲಿ ಮೊದಲಿ ನಿನ್ನಯ ಪಾದವ ತೋಲೋ ಸಾಧು ಬಂದಿತನೆ ಆದರದಿಂದಲಿ ಸರಸಿ ಜನಾಭ ಶ್ರೀ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ 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 ಸರಸಿ ಜನಾಭ ಸರಸಿ ಜನಾಭ ಶ್ರೀ ಪುರಂದರ ವಿಠಲನಾ
ನೆನೆಯು ಬಂದೆ ವರವ ದಯ ಮಾಡೋ ನಿರತ ನೆನೆಯು ಬಂತೆ ನಿರತ ನೆನೆಯು ಬಂತ ವರವ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನೆಯ ತ್ರಿಜಗ ಬಂದಿತನೆ ಸುಜನರ ಪೊರೆ ಬದ ಗಜವದನ 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 ಬೇಡುವೆ ಕೀರ್ತನ ಆರಂಭ ಕಾಲದಲ್ಲಿ ಭರ್ತೃಹರಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೇ ನೃಪಾಲಾದ್ ಭಯಂ ಮೌನೇ ದೈನ್ಯ ಭಯಂ ಬಲೇ ರಿಪು ಭಯಂ ರೂಪೇ ಜರಾಯ ಭಯಂ ಶಾಸ್ತ್ರೇವಾದಿ ಭಯಂ ಗುಣೇ ಖಲ ಭಯಂ ಕಾಯೇ ಕೃತಾಂತಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭ್ರುವಿ ನೃಣಾಂ ಶಂಭೋ ಪದಂ ನಿರ್ಭಯಂ. ಜಗತ್ತಿನಲ್ಲಿ ಎಲ್ಲ ಕಡೆಯೂ ಭಯವೇ, ಅತಿಯಾದ ಭೋಗ ವಿಲಾಸದಿಂದ ರೋಗದ ಭಯ. ದೇವತೆಗಳು ದಾನವರು ಮಾನವರು ಮೂವರು ಕೂಡ ಬ್ರಹ್ಮದೇವರ ಬಳಿ ಹೋದರಂತೆ ಉಪದೇಶ ಕೇಳಿ. ಮೂವರಿಗೂ ದಾ 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 ಅಂತ ಉಪದೇಶ ಕೊಟ್ಟ. ದೇವತೆಗಳು ವಿಚಾರ ಮಾಡ್ತಾರೆ, ದಮತ್ವಂ ನಿಮಗೆ ಭೋಗ ವಿಲಾಸ ಜಾಸ್ತಿ, ದಮನ ಮಾಡಿ ಅರ್ಥ ಮಾಡಿಕೊಂಡ್ರು. ಇನ್ನು ದಾನವರು ನಮಗೆ ಯಾಕೆ ದಾಂದ, ದಯತ್ವಂ ನಿಮಗೆ ಕ್ರೂರ ಸ್ವಭಾವ ಜಾಸ್ತಿ, ದಯ ಇರಲಿ. ಇನ್ನು ಮಾನವರು ನಮಗೆ ಯಾಕೆ ದಾಂದಿದ್ದಾನೆ, ದತ್ತಂ ದಾನ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಿ, ಕೃಪಣತ್ವ ಬೇಡ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿ ತೆನೆ ಬೇಡ, ಅದು ಮುಂದೆ ಕಟ್ಟಿಹಿದು ಬುದ್ಧಿ ಸರ್ವಜ್ಞ. ಇನ್ನು ಹೇಳ್ತಾರೆ, ಕುಲೇ ಚ್ಯುತಿ ಭಯಂ ಕುಲಕ್ಕೆ ನಾಶದ ಭಯ, ವಿತ್ತೇ ನೃಪಾಲಾದ್ ಭಯಂ ಅತಿಯಾದ ಹಣ ಇದ್ರೆ ರಾಜನ ಭಯ, ಸರ್ಕಾರದ ಭಯ. ಮೌನೇ ದೈನ್ಯ ಭಯಂ, ಅವನು ಮೌನವಾಗಿದ್ಬಿಟ್ಟ ಅಂದ್ರೆ ಇವನೊಬ್ಬ ದೀನ ಅಂತಾರೆ. ಬಲೇ ರಿಪು ಭಯಂ, ಅತಿಯಾದ ಬಲ ಇತ್ತು ಅಂತಂದ್ರೆ ಇನ್ನೊಬ್ಬ ಶತ್ರು ಹುಟ್ಕೊಂಡಿರ್ತಾನೆ ಅವನನ್ನು ಎದುರಿಸ್ಲಿಕ್ಕೆ. ರೂಪೇ ಜರಾಯ ಭಯಂ, ರೂಪಿನ ಒಂದು ಅಭಿಮಾನ ಇರುತ್ತೆ ಕೆಲವರಿಗೆ, ಆದರೆ ಆ ರೂಪ ಹಾಗೆ ಇರೋದಿಲ್ಲ, ಮುಪ್ಪು ಬಂದೇ ಬಿಡುತ್ತೆ. ಬಹಳ ಸೊಗಸಾಗಿ ಹೇಳ್ತಾರೆ, ಒಂದು ಸಾರಿ ಹಲ್ಲಿಗೆ ಮೀಸೆಗೆ ಜಗಳ ಬಂದ್ಬಿಡ್ತು. ಮೀಸೆ ಹೇಳ್ತು, ಹಲ್ಲೆ ನೀವೆಷ್ಟು ಬೆಳ್ಳಗಿದ್ದೀರಿ. ಹಲ್ಲಿಗೆ ಇದ್ದಿದ್ದು ಅಭಿಮಾನ ಬಂದ್ಬಿಡ್ತು, ಮೀಸೆ ನೀವು ಕರ್ರಗಿದ್ದೀರಿ, ನಾವೆಷ್ಟು ಬೆಳ್ಳಗಿದ್ದೀವಿ. ಮೀಸೆಗೆ ಅವಮಾನವಾಗೋಯ್ತು, ನಾವು ಹಲ್ಲಿಗಿಂತ ಬೆಳಗಾಗಬೇಕು ಅಂತ ಮೀಸೆ ತಪಸ್ಸಿಗೆ ಕೂತ್ಕೊಂತು. ಒಂದು 60 ವರ್ಷ ತಪಸ್ಸು ಮಾಡಿತು. ಶಿವ ಬಂದ, ಮೀಸೆ ಏನು ವರ ಬೇಕು ಸ್ವಾಮಿ, ನಾವು ಹಲ್ಲಿಗಿಂತ ಬೆಳಗಾಗಬೇಕು. ಇವನು ತಪಸ್ಸಿಗೆ ಕೂತಾಗ 20 ವರ್ಷ ಪ್ಲಸ್ 60 80 ವರ್ಷ ತಥಾಸ್ತು ಅಂದ ಶಿವ. 80 ಆದ್ಮೇಲೆ ಬೆಳಗಾಗದೆ ಇನ್ನೇನು. ಯಾವಾಗ ಮೀಸೆ ಹಲ್ಲಿಗಿಂತ ಬೆಳಗಾಯ್ತೋ ಹಲ್ಲಿಗೆ ಅವಮಾನವಾಗೋಯ್ತು, ಇನ್ನು ನಾವಿಲ್ಲಿದ್ರೆ ಮರ್ಯಾದೆ ಇರೋಲ್ಲ ಅಂತ ಒಂದೊಂದೇ ಹಲ್ಲು ಆಚೆ ಕಡೆ ಬರಕ್ಕೆ ಶುರುವಾಯ್ತು. ಇದರ ಅಂತರಾರ್ಥವನ್ನು ಹೇಳ್ತಾರೆ, ಈ ದೇಹ ಕುಗ್ಗುತ್ತೆ, ಶರೀರದ ಅವಯವ ಎಲ್ಲ ಸುಕ್ಕುಗಟ್ಟುತ್ತೆ, ಆಗ ನಿಜವಾಗ್ಲೂ ಕೂಡ ಏನು ಪರಮಾತ್ಮನ ಅನುಗ್ರಹ ನಾವು ಪಡೆಯೋದು ಅಂತಂದ್ರೆ ಶಕ್ತಿ ಇರೋಲ್ಲ ದೇಹದಲ್ಲಿ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಅಪ್ಪ ಶ್ರೇಷ್ಠವಾದ ಜನ್ಮ ಸಾರ್ಥಕ ಮಾಡ್ಕೋ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬೆಲಗೈವರಯ್ಯ, ನೆಲನಾಳ್ದನ ಹೆಣನೆಂದರೆ
ಅಡಿಕೆ ಗೋಟಿಗೆ ಕೊಂಬರಿಲ್ಲವೈ, ಮೊಲಕ್ಕಿಂತ ಕರಕಷ್ಟ ನರನ ಬಾಳುನೆ ಸಲೆ ನಂಬು ಕೂಡಲ ಸಂಗಮ ದೇವನ. ಬಸವಣ್ಣವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸತ್ತ ಮೊಲವನ್ನ ಕೊಂಡ್ಕೋತಾರೆ, ಸತ್ತ ದೇಹವನ್ನ ಕೊಂಡ್ಕೊಳ್ಳೋದಿಲ್ಲ. ಮಹಾರಾಜನ ದೇಹವಾದರೂ ಕೂಡ ಕೊಂಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಆದ್ರಿಂದ ಧರ್ಮವನ್ನ ಗಳಿಸು, ದಾಳಿ ಬಾರದ ಮುನ್ನ ಧರ್ಮವ ಗಳಿಸು ಅಂತಾರೆ ಶಾಸ್ತ್ರಕಾರರು. ಇಲ್ಲಿ ಅದನ್ನೇ ಭರ್ತೃಹರಿ ಹೇಳ್ತಾನೆ, ಇದೆಲ್ಲ ಹೋಗ್ಲಿ ಅಂತಂದ್ರೆ ಶಾಸ್ತ್ರೇ ವಾದಿ ಭಯಂ, ಇನ್ನೊಬ್ಬ ವಾದಿಗಳ ಭಯ, ಗುಣೇಖಲ ಭಯಂ, ಅವನೊಬ್ಬ ಗುಣವಂತ ಇದ್ದ ಅಂದ್ರೆ ಇನ್ನೊಬ್ಬ ದುಷ್ಟ ಅವನನ್ನ ಪಾಪ ಹಿಂಸೆ ಮಾಡ್ಲಿಕ್ಕೆ ಬರ್ತಾನೆ. ಕಾಯೇ ಕೃತ ಅಂತ ಭಯವು, ಈ ದೇಹಕ್ಕೆ ಯಾವತ್ತಾದ್ರೂ ಒಂದ್ ದಿವಸ ಸಾವಿನ ಭಯ ಇದ್ದೇ ಇರುತ್ತೆ. ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣ, ಜಗತ್ತಿನಲ್ಲಿ ಎಲ್ಲ ಕಡೆ ಭಯ, ಒಂದೇ ಒಂದು ಕಡೆಯಲ್ಲಿ ಭಯ ಇಲ್ಲವಂತೆ. ಅದು ಎಲ್ಲಿ ಅಂದ್ರೆ ಶಂಭೋ ಪದಂ ನಿರ್ಭಯಂ. ಮಹಾನುಭಾವನಾದ ಪರಶಿವನ ಪರಮೇಶ್ವರನ ಪಾದಾರವಿಂದಗಳು ನಮಗೆ ನಿರ್ಭಯ ದಿವ್ಯಾನುಗ್ರಹವನ್ನು ನಮಗೆ ಕೊಡುತ್ತೆ. ಆದ್ರಿಂದ ಪಾದಾರವಿಂದವನ್ನ ಹಿಡಿ. ಶಂಕರ ಭಗವತ್ಪಾದರು ಅದಕ್ಕೆ ಹೆಚ್ಚಿಸ್ತಾರೆ ನಮಗೆ ವಿವೇಕ ಚೂಡಾಮಣಿಯಲ್ಲಿ. ಶಬ್ದಾದಿಭಿ ಪಂಚಭಿರೇವ ಪಂಚ ಪಂಚತ್ವಮಾಪು ಸ್ವಗುಣೇನ ಬದ್ಧ ಕುರಂಗ ಮಾತಂಗ ಪತಂಗ ಮೀನ ಭೃಂಗ, ಕುರಂಗ ಮಾತಂಗ ಪತಂಗ ಮೀನ ಭೃಂಗ. ನರ ಪಂಚಭಿರಂಜಿತ ಕಿಂ ಪಂಚೇಂದ್ರಿಯಗಳು ಐದು, ಆ ಇಂದ್ರಿಯ ಅರ್ಥಗಳು ಐದು, ಶಬ್ದ ಸ್ಪರ್ಶ ರೂಪರಸ ಗಂಧಗಳು, ಒಂದೊಂದು ಇಂದ್ರಿಯಾರ್ಥಕ್ಕೆ ಒಳಗಾಗಿರ್ತಕ್ಕಂತಹ ಒಂದೊಂದು ಪ್ರಾಣಿ ಹತವಾಗಿದೆ. ಶಬ್ದಕ್ಕೆ ಮರುಳಾಗಿ ಜಿಂಕೆ, ಸ್ಪರ್ಶಕ್ಕೆ ಮರುಳಾಗಿ ಆನೆ, ರೂಪಕ್ಕೆ ಮರುಳಾಗಿ ಪತಂಗ ಬೆಂಕಿ ಹುಳು, ಇನ್ನು ರಸ ನಾಲಿಗೆಯ ರುಚಿಗೆ ಮರುಳಾಗಿ ಮೀನು, ಇನ್ನು ಗಂಧ ಸುವಾಸನೆಗೆ ಮರುಳಾಗಿ ದುಂಬಿ. ಒಂದೊಂದು ಇಂದ್ರಿಯಾರ್ಥಕ್ಕೆ ಒಳಗಾಗಿ ಒಂದೊಂದು ಪ್ರಾಣಿ ಹತವಾಗಿರುವಾಗ ಇನ್ನು ಮಾನವರು ಐದೂ ಇಂದ್ರಿಯಗಳನ್ನ ಉಳ್ಳಂತಹ ಆ ಇಂದ್ರಿಯಾರ್ಥಕ್ಕೆ ಒಳಪಡ್ತಕ್ಕಂತಹ ಅವರು. ನಾವೆಷ್ಟು ಜಾಗೃತವಾಗಿರಬೇಕು ಅಂತ ಶಂಕರ ಭಗವತ್ಪಾದರು ನಮಗೆ ಅಪ್ಪಣೆ ಕೊಡಿಸುವಾಗ, ಅದಕ್ಕೆ ನಾವು ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆಯೊಂದೇ ನಮಗೆ ದಿವ್ಯ ಔಷಧ, ನಮ್ಮನ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ, ಅದು ನಮ್ಮ ಜೀವನವನ್ನು ಸಾರ್ಥಕ ಮಾಡುತ್ತೆ. ಅದಕ್ಕೆ ಅಕ್ಕ ಮಹಾದೇವಿಯವರು ಅಪ್ಪಣೆ ಕೊಡಿಸ್ತಾರೆ. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲ ಆಡುವುದೇ ನವಿಲು, ಕೊಳನಲ್ಲದೆ ಕಿರಿಹಳ್ಳ ಕೆಳಸುವುದೇ ಹಂಸ, ಮಾಮರ ತಳಿರ ಮೆಲ್ಲದೆ ಸ್ವರಗೈವುದೇ ಕೋಗಿಲೇ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ಕೆಳಸುವುದೇ ಎನ್ನ ಮನ. ಅನ್ಯ ಕೆಳಸುವುದೇ ಎನ್ನ ಮನ. ಸ್ಥಿರವಾಗಿ ನಂಬಿದ್ದಾಳೆ ಆ ಮಹಾತಾಯಿ, ಅದರೊಳಗಾಗೂ ಪರಮಾತ್ಮ ಶಿವ ಬಹುಬೇಗ ಅನುಗ್ರಹ ಮಾಡಿಬಿಡ್ತಾನೆ. ಶಂಕರಾಚಾರ್ಯರು ಹೇಳ್ತಾರೆ, ಪರಮ ಮಂಗಲಮಸಿ ಮಂಗಲಾನಾಂಚ ಮಂಗಲಂ, ಅಮಂಗಲವನ್ನು ತಾನು ಸ್ವೀಕಾರ ಮಾಡಿ ನಮಗೆ ಮಂಗಲವನ್ನು ಕೊಡ್ತಾನೆ ಆ ಮಹಾನುಭಾವ ಪರಮೇಶ್ವರ ಅನ್ನುವಾಗ, ಇಂದಿನ ಕಥಾನಾಯಕ ಅರ್ಜುನ ಅಂತಹ ಜಗದೋದ್ಧಾರ ಪಶುಪತಿಯಿಂದ
ಪಾಶುಪತಾಸ್ತ್ರವನ್ನು ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸಿದ್ದಾನೆ. ಅಂತಹ ದಿವ್ಯವಾದ ಕಥಾಭಾಗ ಶಬರಶಂಕರ ವಿಲಾಸ. ಮಹಾನುಭಾವನಾದ ಅರ್ಜುನನಿಗೆ ಪರಮಾತ್ಮ ದಿವ್ಯವಾದ ಲೀಲಾ ವಿನೋದವನ್ನು ತೋರಿಸಿ ಅವನನ್ನು ಪರೀಕ್ಷೆ ಮಾಡಿ ಶಬರ ವೇಷಧಾರಿಯಾಗಿ ಬಂದು ಕಡೆಗೆ ಪಾಶುಪತಾಸ್ತ್ರವನ್ನು ಕರುಣಿಸಿದ್ದಾನೆ. ಅಂತಹ ಜಗದೋದ್ಧಾರನಾಗಿರ್ತಕ್ಕಂತಹ ಪರಮಾತ್ಮ ಅವನ ದಿವ್ಯ ಚರಿತೆ ಶಬರಶಂಕರ ವಿಲಾಸ ಕಥಾಭಾಗ. ಅದನ್ನ ಮಹಾನುಭಾವರು ಅಪ್ಪಣೆ ಕೊಡಿಸ್ತಾರೆ. ದೇವಕೋಟಿಗಳು ಕುಸುಮಾಂಜಲಿಗಳ ಭಾವಿಸಿ ಕೆದರಿದೆ ಜಯರವದಿ. ಪಾವನಗಿರಿಜಾ ವಲ್ಲಭನು ಪೀರ ಪಾವನಗಿರಿಜಾ ವಲ್ಲಭ ಒಪ್ಪಿದ ನಾವರ ಕೈಲಾಸದೆ ಮುದದೆ ಸಂಬ ಸದಾ ಶಿವ ಶಂಭೋ ಶಂಭೋ ಕೈಲಾಸ. ದಿವ್ಯವಾಗಿರ್ತಕ್ಕಂತಹ ಸನ್ನಿಧಾನ ಆ ಕೈಲಾಸದಲ್ಲಿ ಮಹಾನುಭಾವನಾದ ಶಿವ ಪಾರ್ವತಿ ಸಮಸ್ತ ಪ್ರಮಥ ಗಣಗಳು ಕೂಡ ಇದ್ದಾಗ ಶಿವನ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ಭಕ್ತರು ಕೂಡ ಶಿವನ ಸೇವೆಗೆ ಪಾತ್ರರಾಗಿದ್ದಾರೆ, ಅವನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಒಂದು ದಿವಸ ಶಿವ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಭಕ್ತರನ್ನು ಕೂಡ ಅನುಗ್ರಹ ಮಾಡ್ತಾ ಉಪಸ್ಥಿತ ನಿರುವಾಗ ಮಹಾನುಭಾವರಾಗಿರ್ತಕ್ಕಂತಹ ನಾರದ ಮಹಾಮುನಿಗಳು ಬರ್ತಾ ಇದ್ದಾರಂತೆ. ಬಂದ ನಾರದನ ಬಂದ ನಾರದನ ಆನಂದದೆ ಬಂದ ನಾರದನ ವೀಣೆಯ ನುಡಿಸುತ್ತ ಹರನನು ಸ್ಮರಿಸುತ್ತ ವೀಣೆಯ ನುಡಿಸುತ್ತ ಹರನನು ಸ್ಮರಿಸುತ್ತ ಜಗದೋದ್ಧಾರನ ಕೊಂಡಾಡುತ್ತ ಬಂದ ನಾರದನ. ನಾರದ ಮಹಾಮುನಿಗಳು ಬಂದಿದ್ದಾರೆ, ಶಿವನ ಪಾದಾರವಿಂದಕ್ಕೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದ್ದಾರೆ. ಶಿವ ಕೇಳ್ತಾನೆ, ನಾರದರೆ ಭೂಲೋಕದ ವಾರ್ತೆ ಏನು? ಸ್ವಾಮಿ, ಎಲ್ಲ ಭಕ್ತರು ಕ್ಷೇಮವಾಗಿದ್ದಾರೆ. ದುರ್ಯೋಧನ ಪಾಂಡವರಿಗೆ ಕಿಂಚಿತ್ತು ಜಾಗವನ್ನು ಕೂಡ ಕೊಡದೆ ಅರಣ್ಯಕ್ಕೆ ಕಳುಹಿಸಿದ್ದಾನೆ ದ್ಯೂತದ ನೆಪ ಮಾಡಿ. ವನವಾಸದಲ್ಲಿದ್ದಾರೆ ಪಾಂಡವರು. ಸ್ವಾಮಿ, ಆ ಪಾಂಡವರಲ್ಲಿ ಧರ್ಮರಾಯನ ತಮ್ಮ ಮಧ್ಯಮ ಪಾಂಡವ ಪಾರ್ಥನ ಬೆನ್ನಿನಲ್ಲಿ ಒಂದು ಕಣ್ಣಿದೆ ಸ್ವಾಮಿ. ಆ ದಿವ್ಯವಾಗಿರ್ತಕ್ಕಂತಹ ಮಚ್ಚೆಯನ್ನ ಕಣ್ಣನ್ನ ನೋಡಬೇಕು ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಕ್ಷತ್ರಿಯರ ಕಣ್ಣು ಬೆನ್ನು ಯಾರಿಗೂ ಕಾಣೋದಿಲ್ಲ. ಅದು ಪರಶಿವನಾದ ನೀನು, ಕೃಷ್ಣ ಪರಮಾತ್ಮ, ದ್ರೌಪದಿ ಈ ಮೂವರಿಗೆ ವಿನಃ ಬೇರಾರಿಗೂ ಕಾಣಲ್ಲ. ಆ ಕಣ್ಣನ್ನ ಯಾರು ದರ್ಶನ ಮಾಡ್ತಾರೋ ಅವರಿಗೆ ಸಕಲ ಭಾಗ್ಯ ಪ್ರಾಪ್ತವಾಗುತ್ತೆ ಸ್ವಾಮಿ ಅಂತ ಮುಂದೆ ಹೊರಟ್ಬಿಟ್ರು. ಪಾರ್ವತಿ ಅಮ್ಮನವರು ಹೇಳ್ತಾರೆ, ಏನ್ರಿ ನಮ್ಮ ಭಕ್ತ ಅರ್ಜುನನ ಬೆನ್ನಿನಲ್ಲಿರುವ ಕಣ್ಣನ್ನ ನಾನು ನೋಡ್ಬೇಕಲ್ರಿ. ಶಿವ ಹೇಳ್ದ, ಪಾರ್ವತಿ ಕಾಲಾನುಕಾಲಕ್ಕೆ ತೋರ್ಪೆಂ ಅಂತ ಸಮಾಧಾನ ಮಾಡಿದ. ಇಲ್ಲಿ ಅರಣ್ಯವಾಸದಲ್ಲಿದ್ದಾರೆ ಪಾಂಡವರು, ಧರ್ಮರಾಯನಿಗೆ ಚಿಂತೆ. ಏನಿದು ಪರಮಾತ್ಮ, ಏನಿದು ನಿನ್ನ ಲೀಲೆ? ನಾವು ಎಷ್ಟು ನಿನ್ನ ಸೇವೆ ಮಾಡ್ತೀವಿ, ನಮಗೆ ಯಾಕೆ ಈ ಕಷ್ಟ? ಬಹುಜನ ಅನ್ಕೋತಾರೆ ನಾವೆಷ್ಟು ಒಳ್ಳೇದು ಮಾಡ್ತೀವಿ, ನಮಗೆ ಯಾಕೆ ಕಷ್ಟ ಬರ್ತಾ ಇರುತ್ತೆ ಅಂತ. ಒಬ್ಬ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ಶಿಲ್ಪಿಯ ಚಾಣದ ಹೊಡೆತವ ಸಹಿಸಿದ ಕಲ್ಲದು ದೇವರ ರೂಪಾಯ್ತು. ಶಿಲ್ಪಿಯ ಚಾಣದ ಹೊಡೆತವ ಸಹಿಸಿದ ಕಲ್ಲದು ದೇವರ ರೂಪಾಯ್ತು. ಪೆಟ್ಟಿಗೆ ಸಹಿಸದ ಕಟ್ಟಗ ಕಲ್ಲಿಗೆ ಪೆಟ್ಟಿಗೆ ಸಹಿಸದ
ಕಟ್ಟದ ಕಟ್ಟಗ ಕಲ್ಲಿಗೆ ದೇವರ ಪಟ್ಟವು ದೂರಾಯ್ತು ದೇವರ ಪಟ್ಟ ದೂರ. ಒಬ್ಬ ಶಿಲ್ಪಿ ಒಂದು ಬಂಡೆಕಲ್ಲನ್ನ ವಿಗ್ರಹ ತಯಾರು ಮಾಡಲಿಕ್ಕೆ ಚಾಣದಿಂದ ಹೊಡಿತಾ ಇದ್ದಾನೆ. ಒಂದು ಕಲ್ಲು ಏಟು ತಾಳ್ಲಾರ್ದೆ ತಪ್ಪಿಸ್ಕೊಂಡು ಹೊಟ್ಟೋಯ್ತು. ಅದನ್ನ ಕಟ್ಟೆ ಕಲ್ಲಿಗೆ ಹಾಕೊಂಡ. ಇನ್ನೊಂದು ಕಲ್ಲು ಸ್ವಲ್ಪ ಪೆಟ್ಟು ತಿಂತು. ಅದನ್ನ ಎರಡು ಕಂಬಕ್ಕೆ ಹಾಕೊಂಡ. ಇನ್ನೊಂದು ಕಲ್ಲು ಸ್ವಲ್ಪ ಜಾಸ್ತಿ ಪೆಟ್ಟು ತಿಂತು. ಅದನ್ನ ಪೀಠಕ್ಕೆ ಹಾಕೊಂಡ. ನಾಲ್ಕನೇ ಕಲ್ಲು ಅವನು ಎಷ್ಟು ಪೆಟ್ಟು ಕೊಟ್ಟರು ಕೂಡ ಸುಮ್ಮನೆ ಇತ್ತು. ಅದನ್ನ ಸುಂದರವಾದ ವಿಗ್ರಹವನ್ನಾಗಿ ಮಾಡಿದ. ಪ್ರತಿಷ್ಠಾಪನಾ ಮಹೋತ್ಸವದ ದಿವಸ ಆ ಹೊರಗಡೆ ಇರೋ ಕಟ್ಟೆ ಕಲ್ಲು ಹೇಳುತ್ತೆ ಯಾವ ವಿಗ್ರಹದ ಮೂರ್ತಿಗೆ, ಏನಣ್ಣ ನಾವೆಲ್ಲ ಒಂದೇ ಕಡೆ ಹುಟ್ಟಿದವರು ಬೆಳೆದವರು, ನಿನಗೆ ನೋಡಿದ್ರೆ ಅಭಿಷೇಕ ನೈವೇದ್ಯ ಮಹಾಮಂಗಳಾರತಿ ಎಲ್ಲ ಪುರಸ್ಕಾರ, ನಮಗೆ ನೋಡು ಬಂದವರ ಕಾಲಿನ ಕೆಸರು ನಮ್ಮನ್ನು ತುಳಿತಾರೆ, ಪ್ರಸಾದ ತಿಂದವರ ಎಂಜಲ ಕೈ ಕಂಬಕ್ಕೆ ಹೊರಿಸ್ತಾರೆ, ಯಾಕೆ ಈ ವ್ಯತ್ಯಾಸ? ಅದಕ್ಕೆ ಆ ಪಟ್ಟದ ಕಲ್ಲು ಹೇಳುತ್ತೆ ಮೆಟ್ಟುವ ಕಲ್ಲಿಗೆ, ತಮ್ಮ ನಾನೀ ಪಟ್ಟಕ್ಕೆ ಬರಬೇಕಾದ್ರೆ ಪೆಟ್ಟು ಎಷ್ಟು ತಿಂದಿದ್ದೇನೆ ಗೊತ್ತಾ ಅಂತ. ಇದರಂತರ ಅರ್ಥ ಪರಮಾತ್ಮ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ ವಿನಃ ಕೈ ಬಿಡೋದಿಲ್ಲ ಅವರನ್ನ, ಅವರನ್ನ ಪುಟವಿಟ್ಟ ಚಿನ್ನದಂತೆ ಮಾಡ್ತಾನೆ ಸ್ವಾಮಿ. ಆದರೂ ಧರ್ಮರಾಯನಿಗೆ ಚಿಂತೆ ತಪ್ಪಿಲ್ಲ, ಚಿಂತೆ ಯಾರನ್ನು ಬಿಟ್ಟಿಲ್ವಂತೆ. ಶಾಸ್ತ್ರಕಾರರು ಹೇಳ್ತಾರೆ, ಸಪ್ಪೆ ಮೇಲುವಾಗ ಉಪ್ಪಿನ ಚಿಂತೆ, ಉಪ್ಪು ಮೆಲುವಾಗ ಸೊಪ್ಪಿನ ಚಿಂತೆ, ಸೊಪ್ಪು ಮೆಲುವಾಗ ತುಪ್ಪದ ಚಿಂತೆ, ತುಪ್ಪ ಮೆಲುವಾಗ ಕೊಬ್ಬರಿಗೆ ಹೊನ್ನು ಸಿಗಲಿಲ್ಲವೆಂಬ ಚಿಂತೆ. ಈ ಚಿಂತೆಯನ್ನೆಲ್ಲ ನಾವು ಬಿಟ್ಟುಬಿಡಬೇಕು. ಆದರೂ ಧರ್ಮರಾಯನಿಗೆ ಚಿಂತೆ. ಈ ಸಂದರ್ಭದಲ್ಲಿ ವೇದವ್ಯಾಸರು ಬರ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಧರ್ಮರಾಯ ಅವರನ್ನ ಸತ್ಕಾರ ಮಾಡಿ ಆನಂದದಿಂದ ಕರೆದು ಉಚಿತವಾದ ಪೀಠದಲ್ಲಿ ಕೂರಿಸಿದ. ವೇದವ್ಯಾಸರು ಹೇಳ್ತಾರೆಪ್ಪ, ನೀನೆಷ್ಟು ಪುಣ್ಯಶಾಲಿನಪ್ಪ, ಭಗವತ್ ಚರಿತೆಯನ್ನ ಕೇಳ್ತಾ ಇರ್ತೀಯ, ಭಗವನ್ನಾಮ ಸಂಕೀರ್ತನೆ ಮಾಡ್ತಾ ಇರ್ತೀಯ, ಇದಕ್ಕಿಂತ ಪುಣ್ಯ ಬೇಕಾ? ಆ ಕೇಳೋದಿದೆಯಲ್ಲ ಬಹಳ ಪುಣ್ಯ, ಅವನ ಚರಿತಾಮೃತವನ್ನ ಕೇಳ್ಬಿಟ್ರೆ ನಮ್ಮ ಜೀವನ ಸಾರ್ಥಕವಾಗಿ ಬಿಡುತ್ತೆ. ಮಾವನಿಗೆ ಕಿವುಡಳಿಯ ಸಿಕ್ಬಿಟ್ಟಿದ್ದ, ಪೂರ್ಣ ಕಿವಿ ಕೇಳಿಸ್ತಿರ್ಲಿಲ್ಲ. ಹಿಂದಿನ ಜನ್ಮದಲ್ಲಿ ಪರಮಾತ್ಮನ ಚರಿತ್ರೆ ಸರಿ ಕಿವಿಗೆ ಹಾಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ. ಮಾವನವರು ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಅಳಿಯ ವಿಚಾರ ಮಾಡ್ತಾನೆ, ಈಗ ಮಾವನವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕು ನಾನು, ಇಲ್ಲೇ ಇವನು ತೀರ್ಮಾನ ಮಾಡಿಕೊಂಡ, ಆರೋಗ್ಯವಾಗಿದ್ದೀರಾ ಅಂತೀನಿ, ಏನೋ ಸ್ವಲ್ಪ ಸುಧಾರಿಸಿದೆ ಅಂತಾರೆ. ಆಹಾ ಹಾ, ಪರವಾಗಿಲ್ಲ, ಹಾಗೆ ಇರಲಿ. ಆಮೇಲೆ ಏನೇನು ನಿಮಗೆ ಪಥ್ಯ ಹೇಳಿದ್ದಾರೆ? ಏನಿಲ್ಲಪ್ಪ, ಸ್ವಲ್ಪ ಗಂಜಿ, ಸ್ವಲ್ಪ ತಿಳಿಸಾರು, ಅನ್ನ ತಿನ್ನು ಅಂತ ಹೇಳಿದ್ದಾರೆ, ಅದನ್ನೇ ತಿಂತಾ ಇದ್ದೀನಿ ಅಂತಾರೆ ಮಾವನವರು. ಅದನ್ನೇ ಸ್ವೀಕಾರ ಮಾಡಿ ಒಳ್ಳೇದು ಅಂತೀನಿ. ಆಮೇಲೆ ನಿಮಗೆ ಯಾರು ಡಾಕ್ಟ್ರು ಅಂತೀನಿ, ಇಂಥ ಡಾಕ್ಟ್ರು ಅಂತಾರೆ, ಪರವಾಗಿಲ್ಲ ಒಳ್ಳೆ ಡಾಕ್ಟ್ರು ಅಂತೀನಿ. ಅಷ್ಟನ್ನು ಅವನು ತೀರ್ಮಾನ ಮಾಡಿಕೊಂಡು ಬಂದ. ಅಲ್ಲಿ ಬಂದ ಮಾವನವ್ರಿಗಿನ್ನೂ ತುಂಬ ಉಲ್ಬಣ ಜಾಸ್ತಿ ಆಗಿಬಿಟ್ಟಿತ್ತು. ಇವನು ಬಂದು ಕೂತ, ಮಾವನವರೇ ಹೇಗಿದ್ದೀರಿ ಅಂದ. ಅವ್ರಿಗೆ ಪಾಪ ತುಂಬ ಸುಸ್ತಾಗ್ಬಿಟ್ಟಿತ್ತು, ಅಪ್ಪ ಏನು ಹೇಳಿ, ಇನ್ನೂ ತುಂಬ ನನಗೆ ವಿಪರೀತವಾಗಿರ್ತಕ್ಕಂತಹ ಸುಸ್ತಾಗಿ ಹೋಗ್ಬಿಟ್ಟಿದ್ಯಪ್ಪ, ಹೇಳೋಕ್ಕಾಗ್ತಾ ಇಲ್ಲ, ಇವನಿಗೆ ಕೇಳಿಸ್ತಿಲ್ಲ ಅದು, ಸದ್ಯ ಪರವಾಗಿಲ್ಲ ಹಾಗೇ ಇರಲಿ ಅಂದ. ಮಾವನವರು ತುಂಬ ಕೋಪ ಬಂದ್ಬಿಡ್ತು ಇವನು ಹೀಗಂತಾನಲ್ಲ ಅಂಥೇಳಿ, ಯಾಕೆಂದ್ರೆ ಅವನು ಕಿವುಡ ಅಂತ ಇವ್ರಿಗೆ ಗೊತ್ತಿಲ್ಲ ಪಾಪ. ಈಗ ಮತ್ತೆ ನಿಮಗೆ ಏನು ಪಥ್ಯ ಹೇಳಿದ್ದಾರೆ ಅಂದ. ಮಾವನವರು ಹೇಳಿದ್ರು, ಅಪ್ಪ ಮಣ್ಣು ತಿನ್ನು ಅಂತ ಹೇಳಿದ್ದಾರೆ. ಇವನಿಗೆ ಕೇಳಿಸ್ಲಿಲ್ಲ, ಆಹಾ ಅದನ್ನೇ ಸ್ವೀಕಾರ ಮಾಡಿ ಒಳ್ಳೆಯದು. ಮಾವನವ್ರಿಗೆ ಇದ್ದಿದ್ದು ಸಿಟ್ಟು ಬಂದ್ಬಿಡ್ತು. ಇವನು ಮುಂದುವರೆಸ್ದ, ಡಾಕ್ಟ್ರ್ ಯಾರು ನಿಮಗೆ? ಮಾವನವ್ರಂದು, ಡಾಕ್ಟ್ರ ನನಗೆ ಯಮ ಡಾಕ್ಟ್ರು. ಇವನಿಗೆ ಕೇಳಿಸ್ತಿಲ್ಲ, ಒಳ್ಳೇದು ಒಳ್ಳೇದು ಅವರೇ ಇರಲಿ, ನಿಮಗೆ ತುಂಬ ಒಳ್ಳೇದಾಗುತ್ತೆ ಅಂದ. ಹೇಗಾಗುತ್ತೆ ನೋಡಿ ಪರಿಸ್ಥಿತಿ. ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಪರಮಾತ್ಮ ನಮಗೆ ಇಷ್ಟನ್ನೆಲ್ಲ ಅನುಗ್ರಹ ಮಾಡಿದ್ದಾನೆ, ನಾವು ನಮ್ಮ ನಡೆ ನುಡಿ ಎಲ್ಲವನ್ನು ನಾವು ಕಾಯ್ದುಕೊಳ್ಳಬೇಕು, ನಮ್ಮ ಜೀವನ ಪರಿಶುದ್ಧವಾಗಿರಬೇಕು ಅಂತನ್ನುವಾಗ, ಇಲ್ಲಿ ನೋಡಿ ಅವನೆಂತಹ ಸಂಸ್ಕಾರ, ಧರ್ಮರಾಯ ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ದಾರೆ. ಬಸವಣ್ಣವ್ರು ಹೇಳ್ತಾರೆ, ಏನ ಬಂದಿರಿ ಹೊದುಳ ಬಿದ್ದಿರಿ
ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ, ಕುಳ್ಳಿರೆಲ್ಲರ ನೆಲ ಕುಳಿ ಹೋಹುದೆ, ಒಡನೆ ನುಡಿದರೆ ಶಿರ ಹೊಟ್ಟೆಯೊಡೆಯುವುದೆ, ಕೊಡರಿಲ್ಲದಿದ್ದೊಡೆ ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯುವೆ ನಮ್ಮ ಉಡದ ಸಂಗಮದೆ. ಅದನ್ನೇ ಮುಂದುವರಿಸಿ ಹೇಳ್ತಾರೆ ಬಸವಣ್ಣವರು. ಅದಕ್ಕೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು, ನಾವೆಲ್ಲರನ್ನು ಚೆನ್ನಾಗಿ ಮಾತನಾಡಿಸ್ಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲೋಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಬಹುದಹುದೆನೆಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನೆಯ ನಮ್ಮ ಉಡಲ ಸಂಗ. ನಮ್ಮ ನುಡಿ ಸತ್ಯವನ್ನು ನುಡಿಯಬೇಕು ನಾವು. ಭಗವಂತ ನಮ್ಮ ಭಕ್ತಿಗೆ ನಮ್ಮನ್ನು ಸತ್ಯವಂತರಾಗಿಸ್ತಾನೆ. ಚಿಕ್ಕ ಮಕ್ಕಳು ಸುಳ್ಳು ಹೇಳೋಲ್ಲ, ನಾವು ಅವರಿಗೆ ಸುಳ್ಳು ಕಲಿಸ್ಬಿಡ್ತೀವಿ ಚಿಕ್ಕಂದಿನಿಂದ. ಆ ಮಕ್ಕಳಿಂದ ನಾವು ಎಷ್ಟು ಚೆನ್ನಾಗಿ ಒಳ್ಳೆ ಸಂಸ್ಕಾರ ಕೊಟ್ಟು ನಾವು ಬೆಳೆಸಬೇಕು. ತಂದೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದ, ಮಗನಿಗೆ ಹೇಳ್ದ, ನೋಡೋ ನಾಳೆ ಯಾರೋ ಬರ್ತಾರೆ ಮನೆಗೆ ಹುಡುಕೊಂಡು, ನಿಮ್ಮಪ್ಪ ಇದಾರ ಅಂತಾರೆ, ಅವರಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಡು ಅಂತ ಅಂದ್ಬಿಟ್ಟು ಇವನು ಹೋಗಿ ಮಾಡಿ ಮೇಲೆ ಕೂತ್ಕೊಂಡ್ಬಿಟ್ಟೆ. ಮಾರನೇ ದಿವಸ ಅವರು ಸರಿಗೆ ಸಮಯಕ್ಕೆ ಸರಿಯಾಗಿ ಬಂದರು. ಏನೋ ಮರಿ ಇದಾರೆ ಏನೋ ನಿಮ್ಮಪ್ಪ ಅಂದ್ರು ಸಾಲ ಕೊಟ್ಟಿದ್ದವರು. ಈ ಹುಡುಗ ಹೇಳ್ದ, ನಮ್ಮಪ್ಪನ ಅವರಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಮಾಡಿ ಮೇಲೆ ಕೂತಿದ್ದಾರೆ ಅಂದ. ಮಕ್ಕಳ ಬಾಯಿನಲ್ಲಿ ನಾವು ಸುಳ್ಳಿಂದ ಬರೆಸ್ತೇವೆ. ಅದಕ್ಕೆ ನಮ್ಮ ನಡೆ ನುಡಿ ಎಲ್ಲವರು ನಾವು ಕಾಯ್ಕೋಬೇಕು ಅಂತನ್ನುವಾಗ ಇಲ್ಲಿ ಆನಂದವಾಗಿದೆ. ವೇದವ್ಯಾಸರು ಹೇಳ್ತಾರೆ, ಧರ್ಮರಾಯ ನಿನ್ನ ಸಹೋದರನಾದ ಅರ್ಜುನನನ್ನ ಕಳುಹಿಸು ಶಿವನ ಸನ್ನಿಧಾನಕ್ಕೆ. ಇಂದ್ರ ಕೀಲಾರಣ್ಯದಲ್ಲಿ ಕುಳಿತು ತಪಸ್ಸು ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದು ತರಲಿ, ನಿಮಗೆ ಮುಂದೆ ಭಾರತ ಯುದ್ಧದಲ್ಲಿ ಜಯವಾಗುತ್ತೆ ಎಂದ್ರು. ಧರ್ಮರಾಯನಿಗೆ ಮಹದಾನಂದವಾಗೋಯ್ತು, ಆಶೀರ್ವಾದ ಮಾಡಿದ್ದಾರೆ. ಅರ್ಜುನನ ಕಿವಿಯಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಉಪದೇಶ ಮಾಡಿದ್ದಾರೆ ಗುರುಗಳು. ಗುರುಗಳು ಮುಂದೆ ಹೊರಟರು. ಅರ್ಜುನ ಅಣ್ಣನಿಗೆ ನಮಸ್ಕಾರ ಮಾಡಿದ್ದಾನೆ, ತಾಯಿಯಾದ ಕುಂತಿಗೆ ನಮಸ್ಕಾರ ಮಾಡಿದ್ದಾನೆ, ಭೀಮಸೇನನಿಗೆ ನಮಸ್ಕಾರ ಮಾಡಿದ್ದಾನೆ. ಈಗ ಹೊರಟು ನಿಂತರೆ ಪತ್ನಿಯಾದ ದ್ರೌಪದಿ. ಅದೆಂತಹ ದಿವ್ಯವಾಗಿರ್ತಕ್ಕಂತಹ ಸದ್ಭಕ್ತಿ ಅಂತಂದ್ರೆ, ಓಡಿ ಬಂದು ಪಾರ್ಥನ ಪಾದಕ್ಕೆ ನಮಸ್ಕಾರ ಮಾಡಿದ್ದಾಳೆ. ನಮಸ್ಕಾರ ಮಾಡಿ ಹೇಳ್ತಾಳೆ, ಸ್ವಾಮಿ ನನ್ನದೊಂದು ಪ್ರಾರ್ಥನೆ. ಸ್ವಾಮಿ ಏನು ಪಂಚಾಲಿ? ಆ ದ್ರೌಪದಿ ಹೇಳ್ತಾಳೆ, ನೆನೆಯದಿರು ತನು ಸುಖವ ಮನದಲ್ಲಿ, ನೆನೆ ವಿರೋಧಿಯ ಸಿರಿಯ ಎನ್ನಯ ಪರಿಭವವ ನೆನೆ, ನಿಮ್ಮಗ್ರಜನ ನುಡಿಯ ಮುನಿವರನ ಮಂತ್ರೋಪದೇಶವ ನೆನೆವುದು ಅಭವನ ಚರಣ ಕಮಲವ ನೆನುತ ತುರುಪದಿಯರಾಗಿದಳು ಪಾರ್ಥನ ಪದ ಜದಲೆ. ಸ್ವಾಮಿ ನೆನೆಯದಿರು ತನು ಸುಖವ, ಶರೀರದ ಸುಖವನ್ನು ನೀವು ಬಿಟ್ಟುಬಿಡಿ. ನಮಗೆ ದುರ್ಯೋಧನ ಎಷ್ಟು ಅವಮಾನ ಮಾಡಿದ್ದಾನೆ ಸ್ವಾಮಿ, ಅವನು ದರ್ಪದಿಂದ ಮೆರಿತಾ ಇದ್ದಾನೆ, ಅವನ ದರ್ಪದ ಸಿರಿಯನ್ನು ನೀವು ಜ್ಞಾಪಿಸ್ಕೊಳ್ಳಿ. ಗುರುಗಳು ಏನು ಉಪದೇಶ ಮಾಡಿದ್ದಾರೆ, ಅಣ್ಣ ಧರ್ಮರಾಯರು ಏನು ಅನುಗ್ರಹ ಮಾಡಿದ್ದಾರೆ ಅದನ್ನು ಜ್ಞಾಪಿಸ್ಕೊಳ್ಳಿ. ಇದೆಲ್ಲಾವುದಕ್ಕಿಂತ ಹೆಚ್ಚಾಗಿ ನೆನೆವುದ ಭವನ ಚರಣ ಕಮಲವ ಶಿವನ ಪಾದಾರವಿಂದದಲ್ಲಿ ನೀವು
ಲೀನರಾಗಿ ಶಿವನ ಒಲುಮೆಗೆ ಪಾತ್ರರಾಗಿ. ಅದಕ್ಕೆ ಹೇಳ್ತಾರೆ ಸಲಹೇಶು ಮಂತ್ರಿ, ಪತಿದೇವರಿಗೆ ತಾನು ಒಳ್ಳೆಯ ರೀತಿಯ ಸಲಹೆಯನ್ನು ಕೊಟ್ಟಾಗ ಅವನ ನಡೆಯೂ ಕೂಡ ಸುಗಮವಾಗಿ, ಅವನು ಸದಾಕಾಲವೂ ಕೂಡ ಹಸನ್ಮುಖಿಯಾಗಿ ಯಾವುದೇ ದ್ವೇಷ ಭಾವನೆಗೆ ಕಾರಣವಿಲ್ಲದಂತೆ ನಡೆಯಲಿಕ್ಕೆ ಅನುಕೂಲವಾಗುತ್ತೆ. ಕೆಲವು ಕಡೆ ತುಂಬ ಕಷ್ಟವಾಗುತ್ತೆ, ಗಂಡ ಹೆಂಡತಿ ಇಬ್ಬರು ವಿರುದ್ಧ ದಿಕ್ಕು, ಬಹಳ ಹಿಂಸೆಯಾಗಿ ಹೋಗ್ಬಿಡುತ್ತೆ. ಪಾಪ ಅಂಥೋಳೆ ಸಿಕ್ಬಿಟ್ಲು ಒಬ್ಬರು, ಮದುವೆ ಮಾಡಿಕೊಟ್ರು. ಮದುವೆ ಮಾಡಿಕೊಟ್ಟಾಗ ಹುಡುಗಿ ತಾಯಿ ತಂದೆಗಳೋ ಅಂತ ಅಳ್ತಾ ಇದ್ರು. ಇವನಿಗೆ ಗೊತ್ತಾಗೋಯ್ತು ನಾನು ಒಳ್ಳೆ ಹುಡುಗಿನೇ, ನಾನು ಮದುವೆ ಆಗಿಬಿಟ್ಟಿದ್ದೀನಿ ಅಂಥೇಳಿ ಇವನು ಜೋರಗಳಕ್ಕೆ ಶುರು ಮಾಡಿಬಿಟ್ಟ ಹುಡುಗ, ಮದುವೆ ಆದ ಹುಡುಗ. ಅವರೆಲ್ಲ ಕೇಳಿದ್ರು ಅಪ್ಪ ಅವ್ರು 20 ವರ್ಷ ಸಾಕಿದ ಅರ್ಕಣೋ, ಅದಕ್ಕೆ ಬಿಟ್ಟು ಹೋಗ್ತಿದ್ದಾಳಲ್ಲ ತವ್ರ ಮನೆಯಿಂದ ಅಂತ ಅಳ್ತಾ ಇದ್ದಾರೆ, ನೀನು ಯಾಕೆ ಅಳ್ತಾ ಇದ್ದಿ? ಅವನು ಹೇಳ್ದ ಅವ್ರು 20 ವರ್ಷ ಸಾಕಿದ್ದಾರೆ ಅಳ್ತಾ ಇದ್ದಾರೆ, ನಾನಿನ್ನು 8 ವರ್ಷ ಸಾಕಬೇಕು ಅದಕ್ಕೆ ಅಳ್ತಾ ಇದ್ದೀನಿ ಅಂದ ಅವನು. ಅದಕ್ಕೆ ಹೇಳ್ತಾರೆ ಅಚಲಾನಂದ ವಿಠಲರು, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಎಲ್ಲ. ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡನ ಹೆಂಡತಿ. ಇಬ್ಬರಲ್ಲಿಯೂ ಕೂಡ ಜವಾಬ್ದಾರಿಯನ್ನ ಎತ್ತಿ ಹಿಡಿಯುತ್ತಾರೆ. ಇವನು ಒಳ್ಳೆ ಹೆಂಡತಿ ಸಿಗಬೇಕು ಅಂದ್ರೆ ಇವನ ಅದೃಷ್ಟ ಚೆನ್ನಾಗಿರಬೇಕು, ಆ ತಾಯಿ ಒಳ್ಳೆ ಗಂಡ ಸಿಗಬೇಕು ಅಂದ್ರೆ ಆ ತಾಯಿ ಪುಣ್ಯ ಚೆನ್ನಾಗಿರಬೇಕು, ಇವರಿಗೆ ಒಳ್ಳೆ ಮಕ್ಕಳು ಜರಿಸಬೇಕು ಅಂದ್ರೆ ಅವರಿಬ್ಬರು ಪುಣ್ಯ ಚೆನ್ನಾಗಿರಬೇಕು. ಇಲ್ಲಿ ದ್ರೌಪದಿಯ ಸಲಹೆಯನ್ನು ಕೇಳಿದ ಪಾರ್ಥನೆಗೆ ಮತ್ತಷ್ಟು ಆತ್ಮಬಲ ಬಂತು. ಹೊರಟು ಬರ್ತಾ ಇದ್ದಾನೆ, ಮಹಾನ್ ಭಾವನಾದ ಶಿವನನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ದೊಡ್ಡ ಅರಣ್ಯಕ್ಕೆ ಬಂದರು, ನಿಂತಿದ್ದಾನೆ ಪಾರ್ಥ. ಅಲ್ಲೊಂದು ಶಿವಲಿಂಗ ಅಶರೀರವಾಣಿ ಆಗ್ತಾ ಇದೆ ಘೋರ ಅರಣ್ಯದಲ್ಲಿ. ನಿಲ್ಲು ನಿಲ್ಲು ನೀ ಅರ್ಜುನ ಈಗಡೆ, ಇಲ್ಲಿಯೇ ತಪಗಿದು ಈ ಸ್ಥಳವು, ಸಲ್ಲಲಿತಾ ಶಿವ ಕ್ಷೇತ್ರವದಿ ಸ್ಥಳ, ಇಲ್ಲಿಗೆ ನಿನಗಬ್ಬುದು ಫಲವೋ. ಅಪ್ಪ ಇಲ್ಲೇ ತಪಸ್ಸು ಮಾಡೋ ನಿನಗೆ ಒಳ್ಳೇದಾಗುತ್ತೆ. ಅರ್ಜುನ ಕುಳಿತ ಶಿವಲಿಂಗದ ಮುಂದೆ ಕುಳಿತು ಅರ್ಜುನ ಸಂಕಲ್ಪ ಮಾಡ್ತಾನೆ, ಮಹಾದೇವ ನನಗೆ ಎಲ್ಲ ಪುಷ್ಪಕ್ಕಿಂತ ನನ್ನ ಆತ್ಮದಲ್ಲಿ ದಿವ್ಯವಾದ ಪುಷ್ಪವನ್ನು ಇಟ್ಕೊಂಡು ನಾನು ನಿನಗೆ ಪೂಜೆ ಮಾಡ್ತೇನೆ ಸ್ವಾಮಿ. 8 ವಿಧವಾದ ಪುಷ್ಪ ಇದೆಯಂತೆ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡ್ತಕ್ಕಂಥದ್ದು, ಆ 8 ವಿಧದ ಪುಷ್ಪವನ್ನು ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ರೆ ನಮ್ಮ ಜನ್ಮ ಸಾರ್ಥಕವಾಗಿ ಹೋಗುತ್ತೆ. ಯಾವ್ಯಾವುದು ಆ ಪುಷ್ಪ ಅಂತಂದ್ರೆ, ಅಹಿಂಸಾ ಪ್ರಥಮ ಪುಷ್ಪ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಶಾಂತಿ ಪುಷ್ಪಂ ತಪ ಪುಷ್ಪಂ ಧ್ಯಾನ ಪುಷ್ಪಂ ತಥೈವ ಚ ಸತ್ಯಂ ಅಷ್ಟವಿಧಂ ಪುಷ್ಪಂ. ವಿಷ್ಣೋಃ ಪ್ರಿಯಕರಂ ಭವೇ, ನಮ್ಮಲ್ಲಿ ಸತ್ಯ ದಯೆ ಶಾಂತಿ ಕ್ಷಮೆ ಅಹಿಂಸೆ ಇಂದ್ರಿಯ ನಿಗ್ರಹ ಈ ಎಲ್ಲ ಪುಷ್ಪಗಳನ್ನು ನಾವು ಉಳ್ಳವರಾಗಬೇಕಂತೆ. ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ, ಪರಮಾತ್ಮ ಖಂಡಿತ ಒಲಿತಾನೆ. ಇಲ್ಲಿ ನಾವೊಂದು 8 ಕೆಟ್ಟದನ್ನಿಟ್ಕೊಂಡು ಪರಮಾತ್ಮನ ಸೇವೆ ಮಾಡಿದ್ರೆ ಅವನು ಹೇಗೆ ಅನುಗ್ರಹ ಮಾಡ್ತಾನೆ? ಅವ್ರು ಯಾರೋ ಕೇಳಿದ್ರು ಸ್ವಾಮಿ ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತೆ ಅಂತಾರೆ. ನಾನು ಮುಳುಗದೆ 8 ಸಾರಿ ಗಂಗಾ ನದಿಲಿ ಮುಳುಗಿದ್ದೀನಿ, ಪಾಪ ಹೋಗೇ ಇಲ್ವಲ್ಲ. ರಾಮಕೃಷ್ಣ ಪರಮಹಂಸರನ್ನ ಈ ಪ್ರಶ್ನೆ ಕೇಳಿದಂತೆ ಪರಮಹಂಸರು ಹೇಳ್ತಾರೆ, ಅಪ್ಪ ನೀನು ಗಂಗಾ ನದಿಯಲ್ಲಿ ಮುಳುಗುತ್ತೀಯಲ್ಲ ಆಗ ಪಾಪ ಎಲ್ಲ ಹೊರಕೊಟ್ಟೋಗಿರುತ್ತೆ, ಅಲ್ಲೇ ಪಕ್ಕದಲ್ಲಿ ಮರಗಳಿರುತ್ತಾ ಮರದ ಮೇಲೆ ಕೂತಿರುತ್ತೆ ಆ ಪಾಪ ಹೋಗಿ. ನೀನು ಮೇಲೆ ಏಳ್ತೀಯಲ್ಲ ನೀರಿನಿಂದ
ಪುನಃ ಪಾಪ ಬಂದು ನಿನಗೆ ಸೇರ್ಕೊಂಡ್ಬಿಡುತ್ತೆ ಅಂದ್ರಂತ. ಇವನು ಕೇಳ್ದ, ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ, ನೀ ನೀರಿನಿಂದ ಮೇಲೆದ್ರೆ ತಾನೇ ಪಾಪ ಸೇರೋದು, ನೀರಿನಿಂದ ಮೇಲೆ ಎಳ್ಳೆ ಬೇಡ, ಅಲ್ಲೇ ಮುಳುಕಂಕ್ ಕೂತ್ಬಿಟ್ಟಿರು ಹಾಸ್ಯಕ್ಕಾಗಿ. ಆದ್ರಿಂದ ನಮ್ಮ ಆತ್ಮಶುದ್ಧಿ ಇರಬೇಕು ಅಂತನ್ನುವಾಗ ಅರ್ಜುನ, ಅವನಿಗೆ ಎಂತಹ ಗುಣ ಇತ್ತು, ಧೃತಿ ಕ್ಷಮಾ ದಮೋ ಅಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಧೀಹಿ ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮ ಲಕ್ಷಣಂ ಎಂಬಂತೆ, ಆ ಧರ್ಮ ಲಕ್ಷಣವನ್ನ ತಾನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಿವನ ಸೇವೆ ಮಾಡ್ತಾ ಕೂತಿದ್ದಾನಂತೆ ಅರ್ಜುನ. ಕಣ್ಮುಚ್ಚಿ ಭಕ್ತಿಯಿಂದ ಶಿವನನ್ನ ಕೂಗುತ್ತಾ ಇದ್ದಾನೆ, ಪರಮ ದಯಾಕರ ಪರಮೇಶ್ವರನೇ, ಪರಮ ದಯಾಕರ ಪರಮೇಶ್ವರನೇ, ಪರಫಣಿ ಭೂಷಣನೇ ಪರಶಿವನೇ, ಶಂಭೋ ಕರುಣಾಕರ ಶಿವ ಶಂಭೋ ಶಂಭೋ. ದೇವೇಂದ್ರ ಧಿಕ್ಕನ ಪ್ರತ್ಯಕ್ಷನಾಗಿದ್ದಾನೆ ಮುದುಕ ಬ್ರಾಹ್ಮಣನ ವೇಷದಲ್ಲಿ, ಹಾಸ್ಯ ಮಾಡ್ತಾ ಇದ್ದಾನೆ. ಯಾರಪ್ಪ ನೀನು, ಶಿವ ನಿನಗೆ ಒಲಿಯೋದಿಲ್ಲ, ತಪಸ್ಸನ್ನು ಬಿಟ್ಟು ಹೋಗು ಹಿಂದೆ. ಅರ್ಜುನ ಹೇಳಿದ, ಸ್ವಾಮಿ ನೀವು ಹಿರಿಯರು, ದಯಮಾಡಿ ನನ್ನ ಮನಸ್ಸನ್ನು ಭಂಗಗೊಳಿಸಬೇಡಿ, ಶಿವನಷ್ಟು ಕರುಣಾಶಾಲಿ ಯಾರೂ ಇಲ್ಲ ಸ್ವಾಮಿ, ಅವನ ಅನುಗ್ರಹ ಇದ್ದೇ ಇದೆ, ದಯಮಾಡಿ ತಾವು ಹಿಂತಿರುಗಿ ಎಂದಾಗ ದೇವೇಂದ್ರ ನಿಜರೂಪನಲ್ಲಿ ನಿಂತು, ಅರ್ಜುನ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ಇದು ಅನುಗ್ರಹ ಮಾಡ್ತಾ ಇದ್ದೇನೆ, ಶಿವನ ಒಲುಮೆ ಆಗಲಿ ಎಂದು ಆಶೀರ್ವಾದ ಮಾಡಿ ಹೋದರೆ ಅರ್ಜುನನಿಗೆ ಮತ್ತಷ್ಟು ಸಂತಸವಾಗಿದೆ. ಅನಂತ ಭಕ್ತಿಯಿಂದ ಶಿವನನ್ನು ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾ ಇದ್ದಾನೆ. ಅವನ ತಪಸ್ಸು ಯಾವ ರೀತಿ ಆಗಿದೆ, ಇಳೆಯೆಲ್ಲ ಕಾಯ್ದುದು ಸುರಕುಲ ಮಲ್ಲಾಡಿದುದು, ಏನು ದೇವತೆಗಳೇ ನಡುಗ್ತಾ ಇದ್ದಾರಂತೆ ತಪೋಜ್ವಾಲೆಗೆ, ಋಷಿಮುನಿಗಳೆಲ್ಲರೂ ಕೂಡ ಏನಿದು ಏನಿದು ತಪಸ್ಸು ಅಂತ ಎಲ್ಲ ಆಶ್ಚರ್ಯ ಪಡ್ತಾ ಇದ್ದಾರೆ. ಅರ್ಜುನ ತಪಸ್ಸು ಮಾಡುತ್ತಿರುವ ಅರಣ್ಯದಲ್ಲಿ ಒಬ್ಬ ರಾಕ್ಷಸ ಇದ್ದ, ಬೂಕ ಎಂಬ ದಾನವ, ಅವನು ಪಾಪ ಹೊಂದಿ ರೂಪದಲ್ಲಿದ್ದ, ಎಲ್ರಿಗೂ ಹಿಂಸೆ ಕೊಡ್ತಾ ಇದ್ದ ಅವನು, ಏನು ದೊಡ್ಡ ದೊಡ್ಡ ಬಂಡೆನೆ ತಂದು ಹಾಕಿಬಿಡೋನು, ಸಜ್ಜನರಿಗೆ ಅವಕಾಶವೇ ಇಲ್ಲ. ಶಾಸ್ತ್ರಕಾರರು ಹೇಳ್ತಾರೆ, ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇ ತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ದುಷ್ಟರಿಗೆ ವಿದ್ಯೆ ಬಂದರೆ ಅದು ಏನೋ ಒಂದು ರೀತಿ ವಿವಾದಕ್ಕೆ ಎಡೆ ಕೊಟ್ಬಿಡುತ್ತೆ, ಹಣ ಇತ್ತು ಅಂದರೆ ಮದ ಜಾಸ್ತಿ ಆಗುತ್ತೆ, ಶಕ್ತಿ ಇತ್ತು ಅಂದರೆ ಇನ್ನೊಬ್ಬರನ್ನ ಹಿಂಸೆ ಪಡಿಸ್ತಾರೆ, ಅದೇ ಸಜ್ಜನರಿಗೆ ಬಂತು ಅಂದರೆ ಆ ವಿದ್ಯೆಯನ್ನು ಇನ್ನೊಬ್ಬರಿಗೆ ಧಾರೆ ಎರಿತಾರೆ, ಇನ್ನೊಬ್ಬನ ವಿದ್ಯಾವಂತರನ್ನಾಗಿ ಮಾಡ್ತಾರೆ, ಹಣವನ್ನು ಸತ್ಕಾರ್ಯಕ್ಕಾಗಿ ಸದ್ವಿನಿಯೋಗ ಮಾಡ್ತಾರೆ, ಆ ಶಕ್ತಿಯನ್ನು ಅಬಲರ ರಕ್ಷಣೆಗಾಗಿ ಉಪಯೋಗಿಸ್ತಾರೆ. ಇಲ್ಲಿ ಈ ದುಷ್ಟ ಮೂಕ ಎಂಬ ದಾನವ ಏನು ಅಹಂಕಾರದಿಂದ ಮೆರಿತಾ ಇದ್ದಾನಂತೆ. ಈಗ ಋಷಿಮುನಿಗಳೆಲ್ಲರೂ ಕೂಡ ಆ ದುಷ್ಟನ ಸಂಹಾರವಾಗಲಿ, ಆ ಮಹಾನುಭಾವ ಭಕ್ತನಿಗೆ ಪರಮಾತ್ಮ ಅನುಗ್ರಹ ಮಾಡಲಿ ಅಂತೇಳಿ ಎಲ್ಲ ಕೈಲಾಸಕ್ಕೆ ಬಂದಿದ್ದಾರಂತೆ, ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾರಂತೆ. ದೇವ ದೇವ ವಿಮಲ ಭಾವ, ದೇವ ದೇವ ವಿಮಲ ಭಾವ ಪವನ ಹೇಳ್ದ. ನೀವ್ಯಾರು ಚಿಂತೆ ಮಾಡಬೇಡಿ, ಯಾಕೆಂದ್ರೆ ಅವನು ಬೇರೆ ಯಾರು ಅಲ್ಲ, ಭೀತಿಯ ತೊರೆಯುತೆ ಕಾತರ ಬಿಡಿ ಮುನಿನಾಥರೆ ನೀವಿಲ್ಲು, ಆ ತಪಸ್ಸಿಯು ಪುರುಹೂತನು ಖ್ಯಾತನಾದ ಆ ಅರ್ಜುನನು ಸಂಬಸದ ಶಿವ. ನೀವೆಲ್ಲ ಹೊರಡಿ,
ಅವನು ಅರ್ಜುನ, ನಾನವನಿಗೆ ಅನುಗ್ರಹ ಮಾಡ್ತೇನೆ ಅಂತ ಪರಮೇಶ್ವರ ಕಳಿಸ್ಕೊಟ್ಟಿದ್ದಾನಂತೆ. ಇವರೆಲ್ಲ ಆನಂದದಿಂದ ಹಿಂತಿರುಗಿದ್ದಾರೆ. ರಾಕ್ಷಸನ ಹಿಂಸೆ ಜಾಸ್ತಿಯಾಗಿದೆ, ಅರ್ಜುನನ ಭಕ್ತಿಯೂ ಕೂಡ ಅಚಲವಾಗಿದೆ. ಶಿವ ಸಂಕಲ್ಪ ಮಾಡಿದ, ಪಾರ್ಥನಿಗೆ ಪಾಶುಪತಾಸ್ತ್ರವನ್ನ ಕೊಡಬಹುದು, ಆ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ ಇದು ಅವಕಾಶ ಎಂದು ಸಂಕಲ್ಪ ಮಾಡಿ ಶಿವ ವಿಚಾರ ಮಾಡಿದ. ನಾನು ಈ ರೂಪನಲ್ಲಿ ಹೋದ್ರೆ ಚೆನ್ನಾಗಿರಲ್ಲ, ಅರ್ಜುನನನ್ನ ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ ಹೇಳಿ ಶಿವ ಒಬ್ಬ ಕಿರಾತ ಅಂದ್ರೆ ಬೇಡರವನ್ನು ಶಬರನ ವೇಷವನ್ನು ಧರಿಸ್ತಾ ಇದ್ದಾನಂತೆ. ಹೇಗೆ ಮಂಜುಳ ಫಣಿಪಣಿ ಗುಂಜವಾಗೆ ಬರ ಗುಂಜಾಭರಣದ ಜಾಲವಿದು, ರಂಜಿಸಿದನು ಮೃತ್ಯುಂಜಯನೆಂದು ಸಮಂಜಸವಾಗಿ ಕಿರಾತನವ ಸಂಬಸದ ಶಿವ ಸಂಬಸದ ಶುಭೋ. ಧಿಕ್ಕನೆ ಪರಮೇಶ್ವರ ಕಿರಾತನ ವೇಷದಲ್ಲಿ ನಿಂತ್ಕೊಂಡ್ಬಿಟ್ಟ. ಪಾರ್ವತೀದೇವಿ ನೋಡಿದ್ಲು, ಇದೇನಿದು? ಮಹಾನುಭಾವನಾದ ಡಮರುಗಧಾರಿ ತ್ರಿಶೂಲಧಾರಿ ಕೈಲಾಸವಾಸ ಶಿವ ಈ ವೇಷದಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅಮ್ಮನವರು ಸಂಕಲ್ಪ ಮಾಡಿ ನಾನೇ ಈ ವೇಷದಲ್ಲಿ ಹೋಗಲಿ, ನಾನು ಬೇಡತಿಯ ವೇಷವನ್ನು ಕಿರಾತಿನಿಯ ವೇಷವನ್ನು ಧರಿಸ್ಬಿಡ್ತೀನಿ ಅಂತೇಳಿ ಅಮ್ಮನವರು ವೇಷ ಹಾಕೋತಾ ಇದ್ದಾರೆ. ಹೇಗೆ ಗಿರಿಜೆ ಬೇಡತಿಯಾದಡು, ಗಿರಿಜೆ ಬೇಡತಿಯಾದಡು ಅಚ್ಚರಿಗೇನೆ ಸುರಕಿನ್ನಾರ ಕಾಂತೆಗರು ಸಿಂಗರಿಸಲು, ಸುರಕಿನ್ನಾರ ಕಾಂತೆಗರು ಸಿಂಗರಿಸಲು ಗಿರಿಜೆ ಬೇಡತಿಯಾದಡು. ದೋಲೆಯ ಕಿವಿಗಿಟ್ಟು ಪರಿಪರಿ ಮಂಗಳಿ ಸರಗಳ ತೊಟ್ಟು ಕರದೊಳು ದಂತದ ಬಳಗಳ ತೊಟ್ಟು ಕುಲಗಂಜಿಯೊಳಂಗಕ್ಕೆ ಕೆಳಗಿಟ್ಟು ಪರಿಪರಿಯ ಹತಳಿರೊಡವೆಯನಿಟ್ಟು ಬಿರುಗಿರ ಫಣೆಯೊಳು ಕಪ್ಪಿನ ಪಟ್ಟು ಹರನೆದುರಿಗೆ ತಾನಾಚಿಗೆ ಪಟ್ಟು ಗಿರಿಜೆ ಬೇಡತಿಯಾದಳು ಅಚ್ಚರಿಗೇನೆ ಗಿರಿಜೆ ಬೇಡತಿಯಾದಳು. ಏನು ಅಮ್ಮನವರು ಬೇಡತಿ ವೇಷ ಹಾಕೊಂಡ್ಬಿಟ್ರೆ ಆ ಕೈಲಾಸದ ಎಲ್ಲ ಗಣಗಳು ಕೂಡ ಎಲ್ಲ ಬೇಡರ ವೇಷ ಹಾಕೊಂಡ್ಬಿಟ್ರು. ಶಿವ ಕೈನಲ್ಲಿ ಕವಡೆ ಕಲ್ಲು ಭರ್ಜಿ ಈಟಿ ಎಲ್ಲವನ್ನು ಇಟ್ಕೊಂಡ್ಬಿಟ್ಟಿದ್ದಾನಂತೆ. ಈಗೆಲ್ಲರೂ ಕೂಡ ಧಿಗ್ಗನೆ ಬಂದ್ಬಿಟ್ಟಿದ್ದಾರೆ ಇಂದ್ರಕೀಲಾರಣ್ಯಕ್ಕೆ. ಪರಮಾತ್ಮ ಶಿವ ತನ್ನ ಮಾಯೆಯಿಂದ ಅನೇಕ ದುಷ್ಟ ಮೃಗಗಳನ್ನ ಸೃಷ್ಟಿ ಮಾಡಿದ್ದಾನೆ. ಏನು ಸಿಂಹ ಶಾರ್ದೂಲಗಳು ಭಯಂಕರವಾಗಿ ಗರ್ಜನೆ ಮಾಡ್ತಾ ಬರ್ತಾ ಇವೆ. ಈ ಗರ್ಜನೆಯನ್ನ ಕೇಳಿದ ಮೂಕ ಎಂಬ ರಾಕ್ಷಸನಿಗೆ ಎಚ್ಚರವಾಯಿತು. ದೊಡ್ಡ ದೊಡ್ಡ ಬಂಡೆಗಳನ್ನ ಎತ್ತಿ ಪುಡಿ ಮಾಡುತ್ತಾ ಮರಗಳನ್ನ ಕಿತ್ತು ಬಿಸಾಡುತ್ತಾ ಬರ್ತಾ ಇದ್ದಾನೆ ಮೂಕ ಎಂಬ ರಾಕ್ಷಸ. ಹೇಗಿರುವಾಗ ಆ ಎಲ್ಲ ಗಣಗಳು ನೋಡ್ತಾ ಇದ್ದಾರೆ ಎಲ್ಲಿದ್ದಾನೆ ಆ ರಾಕ್ಷಸ ಅಂತ. ಅಲ್ಲಿ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ? ಕಡುಗಲಿ ಎನಿಸಿದ ಮೂಕದಾನವ, ಕಡುಗಲಿ ಎನಿಸಿದ ಮೂಕದಾನವ ನಡೆದ ಗಿರಿವರ ತಟದಿಂದ ನಡೆದಂತ ಶಭರಾರ್ಭಟ ಮಾಲಿನಿ ಕಿಡಿ ಕಿಡಿಯಾಗುತ್ತೆ ಕತಿಗಿಲ್ದ ಸಂಬಸದ ಶಿವ ಶಂಭೋ. ಬರ್ತಾ ಇದ್ದಾನೆ ಗಣಪತಿ ನಂದಿ ಭೃಂಗಿ ಎಲ್ಲ ನೋಡ್ಬಿಟ್ರು. ಅದಾದ ಬಂದ ರಾಕ್ಷಸ ಎಲೆ ಎಲೆ ಬಂದುದು ಬಂದುದು ಬಲು ರಭಸದ ಪಂದಿ ಹಿಡಿ ಪಿಡಿ ತಿವಿ ಕೊಲ್ ಬಲ ಇಡ್ ಬಲಿಗೊಡೆಂಬ ಕಲ ಕಲ ಅದ್ಭುತ ಮಾಯ್ದದ ಬೇಡರೊಳಗಾಗಲ್. ಪರಮೇಶ್ವರ ಇದೇ ಸಮಯವನ್ನ ಅರಿತು ತಕ್ಷಣ ಧನಸ್ಸನ್ನ ಹೂಡಿದ್ದಾನೆ. ಯಾವ ಬಾಣವನ್ನ ಆ ಮೂಕ ಎಂಬ ಹಂದಿರೂಪಿನ ರಾಕ್ಷಸನಿಗೆ ಎಳೆದವನೇ ಬಿಟ್ಟ. ಆ ಬಾಣ ಸಹಸ್ರಾರು ಬಾಣಗಳಾಗಿ ಹಂದಿಯ ಮೈಯನ್ನ ಹೊಕ್ಕಿದೆ, ರಕ್ತ ಸುರಿಯುತ್ತಾ ಇದೆ. ಇವರೆಲ್ಲ ಬೆನ್ನಟ್ಟಿದ್ದಾರೆ, ಓಡ್ತಾ ಇದ್ದಾನೆ ರಾಕ್ಷಸ. ಎಲ್ಲಿಗೆ ಬಂದಿದ್ದಾನೆ? ಅರ್ಜುನ ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಬಂದು ಜೋರಾಗಿ ಗರ್ಜನೆ ಮಾಡಿದ. ಶಿವ ಧ್ಯಾನ ಮಾಡುತ್ತಿದ್ದ ಅರ್ಜುನನ ತಪ ಭಂಗವಾಯಿತು.
ಕಣ್ಬಿಟ್ಟು ನೋಡ್ತಾನೆ, ರಕ್ಕಸ ಬಂದು ನಿಂತಿದ್ದಾನೆ. ಪಾರ್ಥ ವಿಚಾರ ಮಾಡಿದ, ಶಿವಶಿವ, ಅನೇಕ ಸಾಧು ಸಜ್ಜನರಿಗೆ ತೊಂದರೆ ಮಾಡುವ ಈ ದುಷ್ಟನನ್ನ ಸಂಹರಿಸುವುದು ಕ್ಷತ್ರಿಯನಾದ ನನ್ನ ಕರ್ತವ್ಯ ಎಂದು ಸಂಕಲ್ಪ ಮಾಡಿ ಮೇಲೆದ್ದ. ತಾನು ಬರುವಾಗಲೇ ತಂದಿದ್ದ ಬಿಲ್ಲು ಬಾಣಗಳು ಹಿಡಿದ, ಬಿಲ್ಲಿಗೆ ಹೆದೆ ಏರಿಸಿದ, ಬಾಣವನ್ನ ಹೂಡಿದ, ಯಾವ ರಕ್ಕಸನಿಗೆ ಗುರಿ ಇಟ್ಟ. ಈ ಅರ್ಜುನ ಈ ಕಡೆ ಗುರಿ ಇಟ್ಟರೆ ಪರಮೇಶ್ವರ ತಾನು ಅದೇ ಸಮಯದಲ್ಲಿ ತಾನು ಬಾಣವನ್ನು ಹೂಡಿ ಆ ರಾಕ್ಷಸನಿಗೆ ಗುರಿ ಇಟ್ಟ. ಈ ಕಡೆಯಿಂದ ಪಾರ್ಥನ ಬಾಣ ಬಂತು, ಅತ್ತ ಕಡೆಯಿಂದ ಶಿವನ ಬಾಣ ಬಂತು. ಎರಡು ಬಾಣವೂ ಕೂಡ ರಕ್ಕಸನ ದೇಹಕ್ಕೆ ನಾಟಿದೆ. ಹರನರರ ಹರ ಮತ್ತು ನರ ಈರ್ವರ ಬಾಣ ತಾಗಿ ರಕ್ಕಸನ ದೇಹ ಎರಡು ಹೋಳಾಗಿದೆ, ಸತ್ತು ಬಿದ್ದ. ದೇವಾನು ದೇವತೆಗಳಿಗೆ ಸಂತಸವಾಯಿತು, ಹೂಮಳೆಯನ್ನು ಕರೆದರು. ಈಗ ಶಿವ ಬೇಕಂದ ಜಗಳ ತೆಗೆದುಕೊಂಡು ಬರ್ತಾ ಇದ್ದಾನಂತೆ, ಕಾಲು ಕೆರೆದು. ಯಾಕಂದ್ರೆ ಬೇಟೆಗಾರರಲ್ಲಿ ನಿಯಮ, ಒಬ್ರು ಗುರಿ ಇಟ್ಟ ಬೇಟೆಗೆ ಇನ್ನೊಬ್ರು ಗುರಿ ಇಡಬಾರದು ಅಂತೇಳಿ. ಶಿವ ಪಾರ್ಥನ ಮುಂದೆ ಬಂದು ಕಿರಾತನ ವೇಷಧಾರಿಯಾಗಿ ಬಂದು ನಿಂತ, ಕಣ್ಣನ್ನು ಕೆಂಪಗೆ ಮಾಡಿ ಕೇಳ್ತಾನಂತೆ, ಎನ್ನ ಬೇಟೆಯ ಹೊಡೆದೆಗೆ ತಗೋ ಕುನ್ನಿಯೆಂದು ಶಿವ ಕೇಳಿದನು. ಎನ್ನ ಬೇಟೆಯ ಎನ್ನ ಕೊಲ್ಲ ಬಂದುದ ಹೊಡೆದೇನ ಹೂತ ಎಂದು ನರಪೇಳಿದನು. ಯಾರು ನೀನು? ನಾನೀ ಹಂದಿಗೆ ನಾನು ಗುರಿ ಇಟ್ಟಿದ್ದೆ, ಇದು ನನ್ನ ಬೇಟೆ, ನೀನಾಕೆ ಹೊಡೆದೆ? ಪಾರ್ಥ ಹೇಳಿದ, ಸಾಮಾನ್ಯನಾದ ಶಬರ ಇಷ್ಟು ಜೋರಾಗಿ ಕೂಗ್ತಾ ಇದ್ದಾನಲ್ಲ, ನನ್ನ ವಿಚಾರ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇವನಿಗೆ. ಎಲೋ ಶಬರ, ನಾನು ಮೊದಲು ಬಾಣವನ್ನ ಬಿಟ್ಟೆ. ಆ ನೀನು ಬಾಣವನ್ನ ಬಿಟ್ಟೆಯ? ನಾನು ಮೊದಲು ಬಾಣವನ್ನ ಬಿಟ್ಟವನು. ಏನು, ಈರುವರೆಗೂ ಕೂಡ ಮಾತಿನ ವಾಗ್ವಾದ ಜೋರ ಆಯಿತು. ತಕ್ಷಣ ಶಿವ ಹೇಳಿದ, ಹಾಗಾದರೆ ನಿಲ್ಲು ಯುದ್ಧಕ್ಕೆ. ನೀನು ನನ್ನನ್ನು ಸೋಲಿಸಿದರೆ ಇದು ನಿನ್ನ ಬೇಟೆ ಎಂದು ನಾನು ನಿರ್ಧಾರ ಮಾಡುತ್ತೇನೆ. ಅರ್ಜುನ ಅನ್ಕೊಂಡ, ಸಾಮಾನ್ಯನಾದ ಒಬ್ಬ ಶಬರ ಶ್ರೇಷ್ಠ ಬಿಲ್ಗಾರನಾದ ನನ್ನ ಮುಂದೆ ನಿಂತಿದ್ದಾನಲ್ಲ, ಆಯಿತು, ಯುದ್ಧಕ್ಕೆ ಬಾ ಎಂದಾಗ ಒಲ್ಲೆ ಎನ್ನಲಾರೆ ಎಂದವನೇ ಅರ್ಜುನ ಯುದ್ಧಕ್ಕೆ ನಿಂತ. ಶಿವ ಮತ್ತು ನರ ಈರ್ವರಿಗೂ ಯುದ್ಧ ಪ್ರಾರಂಭವಾಗಿದೆ. ಜರುಗಿತು ಯುದ್ಧವು ಇಬ್ಬರಿಗೆ ನರಹರ ನರರಿಗೆ. ನರನು ಬಿಟ್ಟಲು ಜ್ವಲ ಬಾಣಗಳ, ಹರನು ಬಿಡೆಂದನು ಇನ್ನೂ ಬಹಳ. ನರನು ತೀಕ್ಷ್ಣ ಬಾಣಗಳ ನೆಸೆಯಲು ಹರನಿಗಾದವು ಹೂವಿನ ಕಣಗಳು. ಬೆರಗಾದನು ನರನವನನು ಸಿಟ್ಟು ಬಂದ್ಬಿಟ್ಟಿದೆ. ಈರ್ವರು ಘೋರವಾದ ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ಅರ್ಜುನನ ಬಳಿ ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಮುಕ್ತಾಯವಾಯಿತು. ಶಿವ ಎಲ್ಲವನ್ನೂ ಕೂಡ ಮೃದು ಹಾಕ್ಬಿಟ್ಟಿದ್ದಾನೆ. ಅರ್ಜುನನಿಗೆ ತುಂಬಾ ದುಃಖವಾಗಿದೆ. ಶಿವ ಶಿವ, ಏನು ಹೀಗಾಯ್ತಲ್ಲ, ನಾನೇನು ಸಾಮಾನ್ಯನೇ? ಯಾಕಂದ್ರೆ ಅರ್ಜುನ ಸಾಮಾನ್ಯನಲ್ಲ, ಶಬ್ದವೇದಿ ಎಂಬ ಬಾಣವನ್ನು ಕಲಿತಂತಹ ಮಹಾನುಭಾವ, ಮೊಸಳೆಯಿಂದ ದ್ರೋಣಾಚಾರ್ಯರನ್ನ ಬಿಡಿಸಿರ್ತಕ್ಕಂತಹ ಮಹಾವೀರ, ಮಯಾಸುರನಿಂದ ದೇವದತ್ತ ಎಂಬ ಶಂಖವನ್ನು ಪಡೆದಂತಹ ಮಹಾ ಶೂರ, ಅಗ್ನಿಯಿಂದ ಗಾಂಡೀವವನ್ನ ಅಕ್ಷಯ ಎಂಬ ಬತ್ತಳಿಕೆಯನ್ನು ಪಡೆದಂತಹ ಮಹಾಪರಾಕ್ರಮಿ. ಅವನ ವೀರತ್ವ ಒಂದೇ ಎರಡೇ ವರ್ಣಿಸಲು ಸಾಧ್ಯವಿಲ್ಲ. ಅಂತಹ ಮಹಾನುಭಾವ ಅರ್ಜುನ ಚಿಂತೆ ಮಾಡ್ತಾ ಇದ್ದಾನೆ. ಇರಲಿ, ಶಸ್ತ್ರಾಸ್ತ್ರಗಳು ಮುಗಿದರೆ ಏನಂತೆ, ಖಡ್ಗಧಾರಿಯಾಗಿ ನಾನು ಯುದ್ಧಕ್ಕೆ ನಿಲ್ತೇನೆ. ಅದಕ್ಕೆ ಮುನ್ನ ನಾನು ನನ್ನ ಶಿವನನ್ನು ಪೂಜೆ ಮಾಡ್ತೇನೆ, ಶಿವನನ್ನ ಕೈ ಬಿಡೋದಿಲ್ಲ ಅಂತೇಳಿ ಮಹಾಭಕ್ತಿಯಿಂದ ಮಹಾನುಭಾವನಾದ ಶಿವನನ್ನು ಕೊಂಡಾಡ್ತಾ ಇದ್ದಾನೆ. ಹೇ ಮಹಾದೇವ, ಶಂಭೋ ಶಂಕರ, ಓಂ ನಮಸ್ತೆ ಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಪುರಾಂತಕಾಯ
ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಶುಂಭೋ ಈಗ ಖಡ್ಗವನ್ನ ಹಿಡಿದು ನಿಂತಿದ್ದಾನಂತೆ. ಶಿವನೂ ಸಿದ್ಧನಾಗಿದ್ದಾನೆ. ಶಿವ ತನ್ನ ಗಣಗಳಿಗೆಲ್ಲ ಹೇಳಿದ, ನೀವ್ಯಾರು ಬರಬೇಡಿ, ಸುಮ್ಮನೆ ನಿಂತೀನಿ, ನನಗೆ ನನ್ನ ಭಕ್ತನಿಗೆ ಯುದ್ಧ. ಯುದ್ಧ ಜೋರಾಗ್ತಾ ಇದೆ. ಅರ್ಜುನ ಯಾವ ಖಡ್ಗವನ್ನು ಬೀಸಿದರೂ ಕೂಡ ಶಿವ ಅದನ್ನೆಲ್ಲ ತುಂಡು ಮಾಡ್ತಾ ಇದ್ದಾನಂತೆ. ಕರತರ ಖಡ್ಗಾದಿಗಳಿಂದ ಹಿರಿಯಲು ನರನು ದೇಶಭರನಾದುರದೆ ಬೇರೆ ದಪಹರಿಸಿ ಕಿರಾತನು ನುಗ್ಗಿದ ನಿರುತವಗಳ ನೃತ್ಯ ದುರದೇ ಶಂಭೋ ಶಂಭೋ. ಎಲ್ಲವನ್ನು ಸಮರ್ಪಯಾಮಿ ಮಾಡಿದ್ದಾನೆ ಶಿವ. ಮಹಾವೀರನಾದ ಅರ್ಜುನನಿಗೆ ತಡೆಯಲಾರದ ದುಃಖವಾಗ್ತಾ ಇದೆ. ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾನೆ. ಹೇ ಶಬರ, ನನಗಿದರ ಲೀಲೆ ಗೊತ್ತಾಗ್ತಾ ಇಲ್ಲ. ಕ್ಷಣಕಾಲ ನಾನು ಶಿವನನ್ನ ಸ್ಮರಣೆ ಮಾಡಿ ಆ ನಂತರ ನಿನ್ನನ್ನು ನನ್ನ ಮಲ್ಲಯುದ್ಧದಲ್ಲಿ ಆದರೂ ಸೋಲಿಸ್ತೇನೆ ಅಂತೇಳಿ ಬಂದು ಕುಳಿತಿದ್ದಾನಂತೆ. ಕೈಜೋಡಿಸಿ ಮಹಾನುಭಾವನಾದ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಾ 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 ಶಂಕರ ಪರಗಿಡುವೆನೋ ಪ್ರಭುವೆ, ಬಾ 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 ಶಂಕರ ಪರಗಿಡುವೆನೋ ಪ್ರಭುವೆ, ಬಾ ಸ್ವಾಮಿ ಭಕ್ತರ ಪುರದೇ ಭವನೆ ಶಿವನೆ ಕರುಣಾಳು, ಬಾ ಶಂಕರ ಈ ಮೌನ ಏಕೋ ಪ್ರಭು ಪ್ರಭು ಓ ದೇವಯ ಮೌನ ಏಕೋ ಪ್ರಭು ಓ ದೇವ ನೀನೆ ನವರ ಸಕಲಾಧರ ಸಮಗಾನ ನಂದ್ಯ ಲೋಲ ಪ್ರಿಯ ಕರಬ ಶಂಕರ ನಾಗೇಂದ್ರ ಭೂಷಣನೆ ಸುರ ಸುರ ನಿವಂದಿತ ಯೋಗೀಂದ್ರ ಸಂದೋದನೆ ನಿರ ಮಯ ನಿಖಿಲ ಹಿತ ಲೋಕೇಶ ಪಾರ್ವತಿನಾಥ ಸುಪ್ರೀತ ಲೋಕೇಶ ಪಾರ್ವತಿನಾಥ ಸುಪ್ರೀತ ನೀನೆ ತವರ ಸಕಲಾಧರ ಸಾಮಗಾನ ನಾಟ್ಯ ಲೋಲ ಪ್ರಿಯ ನೀನೆ ತವರ ಸಕಲಾಧರ ಸಾಮಗಾನ ನಾಟ್ಯ ಲೋಲ ಪ್ರಿಯ ಕರವ ಬಾ ಶಂಕರ ಇಡುವೆನೋ ಪ್ರಭುವೆ ಬಾ ಸ್ವಾಮಿ ಭಕ್ತರ ಪುರದೇ ಭವನೆ ಶಿವನೆ ಕರುಣಾಳು ಬಾ ಶಂಕರ ಬಾ ಶಂಕರ ಬಾ ಶಂಕರ. ಈಗ ಶಿವನ ಅನುಗ್ರಹವನ್ನು ಪಡೆದು ಬಂದು ನಿಂತಿದ್ದಾನೆ. ಎಲೋ ಶಬರ, ಇನ್ನು ನೀನು ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ನೋಡು ಎಂದವನೇ. ಕಾಣಬಹುದು ಶಬರ ನಿನ್ನಿ ರಾಣವೆನ್ನಾಧೀನವರಿಯ ಸ್ಥಾಣುವಿನ ಬಲ ಉಂಟು ಹಿಂಡುವೆ ನಿನ್ನು ನಿನ್ನಸುವನು ಗೋಣ ಮುರಿವೆನು ಮಿಡುಕಿದರೆ ಶಿವನಾಣೆ ಬಾಸಮ್ಮುಖಕ್ಕೆ ಹಾಣ ಹಾಣಿಯನು ತಲವರಿಕ್ಕ ದೀಕ್ಷಿಸುತ್ತ ಈರ್ವರು ಮುಷ್ಟಿಯುದ್ಧಕ್ಕೆ ನಿಂತರೆ ಅರ್ಜುನನಿಗೆ ಗೊತ್ತಿಲ್ಲ, ಮಹಾನ್ ಭಾವನಾದ ಜಗದೋದ್ಧಾರನಾದ ಪರಮೇಶ್ವರನಿಗೆ ತಾನು ಪಿಟ್ಟನ್ನ ಕೊಟ್ಟಿದ್ದಾನೆ. ನೋಡಿ, ಪರಮಾತ್ಮ ಭಕ್ತರ ಭಕ್ತಿಯನ್ನ ಮೆರೆಸಬೇಕು ಅಂತೇಳಿ ಪಾರ್ವತಿಗೆ ಹೇಳ್ತಾನೆ. ಪಾರ್ವತಿ, ಅವನಿಗೆಷ್ಟು ನಿಷ್ಠೆ, ಎಷ್ಟು ಭಕ್ತಿ, ಎಷ್ಟು ವೀರತನ ಇದೆ, ಅವನ ಶೌರ್ಯ ಭಕ್ತಿ ಎಲ್ಲ ನನಗೆ ಇಷ್ಟವಾಗ್ತಾ ಇದೆ. ಇನ್ನು ಸ್ವಲ್ಪ ಕಾಲ ಪರೀಕ್ಷೆ ಮಾಡ್ತೀನಿ ತಾಳು ಎಂದವನೇ. ಆ ಶಿವ ಮತ್ತೊಂದು ಪೆಟ್ಟನ್ನು ಕೊಟ್ಟರೆ ಅರ್ಜುನ ಕೆಳಗೆ ಉರುಳಿದ. ಬಲವಾದೀ
ಮಹಿಷನ ಪ್ರಹರದಿ ನರನು ಬಳಲಿ ಮೂರ್ಛೆಯಿಂದಿಳೆಗೆ ಉರುಳೆ ತಲೆ ಕೆಳಕಾಗಿದೆ ಮೂಗುಬಾಯಿಗಳಿಂದಿಳಿದವು ರಕ್ತದ ಧಾರೆಗಳು ಶಿವನ ಪೆಟ್ಟಿಗೆ ಅರ್ಜುನ ತಲೆ ಕೆಳಗಾಗಿ ಬಿದ್ದ ಶಿವ ಬೇಗ ಪಾರ್ವತಿಯನ್ನು ಕರೀತಾ ಇದ್ದಾನೆ ಪಾರ್ವತಿ ಬಾ ನೋಡು ನೋಡು ಕ್ಷತ್ರಿಯರ ಬೆನ್ನನ್ನು ನೋಡುವುದು ಬಹು ಕಷ್ಟ ನೋಡು ಪಾರ್ಥನ ಬೆನ್ನಿನಲ್ಲಿರುವ ಕಣ್ಣನ್ನ ತಾಯಿ ಆಶೀರ್ವಾದ ಮಾಡಿದ್ದಾಳೆ ಅರ್ಜುನನಿಗೆ ಎಚ್ಚರವಾಗಿದೆ ಕಣ್ಣಲ್ಲಿ ನೀರು ಸುರಿಯುತ್ತಾ ಇದೆ ಅರ್ಜುನ ವಿಚಾರ ಮಾಡ್ತಾನಂತೆ ಸಂಭಾವಿತಸ್ಯ ಚ ಅಕೀರ್ತಿರ್ಮರಣಾದತಿರಿಚ್ಯೇತೆ ಸಂಭಾವಿತರಿಗೆ ಅಪಕೀರ್ತಿ ಮರಣಕ್ಕಿಂತ ಹೆಚ್ಚಿನದು ಅಂತ ಶಾಸ್ತ್ರ ಹೇಳುತ್ತೆ ಈಗ ನನಗೆ ಅಪಕೀರ್ತಿ ತಂದು ಕೊಟ್ಬಿಟ್ಟಿಯಲ್ಲಪ್ಪ ಶಿವನೇ ಸಾಮಾನ್ಯನಾದ ಒಬ್ಬ ಶಿವರನಿಗೆ ನಾನು ಸೋತೆ ಎಂಬ ಅಪಖ್ಯಾತಿಗೆ ಒಳಗಾದನಲ್ಲ ಶಿವನೇ ಇರಲಿ ಇರಲಿ ಏನೂ ಮಾಡಲಿಕ್ಕಾಗಲ್ಲ ಈಗ ನಾನು ಇದಕ್ಕೆ ಸರಿಯಾಗಿ ಸ್ಪಂದಿಸಿ ಮತ್ತೊಮ್ಮೆ ನಿನ್ನನ್ನು ನಾನು ಗೆದ್ದೇ ಗೆಲ್ತೇನೆ ಪುನಃ ಶಿವಲಿಂಗದ ಬಳಿ ಬಂದು ಕುಳಿತಿದ್ದಾನೆ ಕಣ್ಣು ಮುಚ್ಚಿ ಅನಂತ ಭಕ್ತಿಯಿಂದ ಶಿವನನ್ನ ಕೊಂಡಾಡ್ತಾ ಇದ್ದಾನೆ ಮಹಾದೇವ ಶಂಕರ ಇಂದ್ರಮುಖಾಮರಸೇವಿತ ಲಿಂಗಂ ಸಾಂದ್ರ ಕಳಾಪರಿ ಶೋಭಿತ ಲಿಂಗಂ ತಾಪತ್ರಯ ಪರಿಹಾರಕ ಲಿಂಗಂ ತಾಪಸಜನ ಸಂಭಾವಿತ ಲಿಂಗಂ ಇಂದ್ರಮುಖಾಮರಸೇವಿತ ಲಿಂಗಂ ನ ಶಶಿ ಪಾವಕ ಲೋಚನ ಲಿಂಗಂ ಘನತರ ಮಹಿಮಾ ಪೂರಿತ ಲಿಂಗಂ ಜನನ ಸ್ಥಿತಿ ಲಯ ಕಾರಣ ಲಿಂಗಂ ಮನಸ್ಸಿನ ಮಾಮಿ ಸದಾ ಶಿವಲಿಂಗಂ ಇಂದ್ರ ಮುಖಾಮರ ಸೇವಿತ ಲಿಂಗಂ ಶಿವನನ್ನ ಪೂಜೆ ಮಾಡಿ ಇತ್ತ ತಿರುಗುತ್ತಾನೆ ಅರ್ಜುನನ ಮೈಯಲ್ಲಿ ಒಂದು ರೀತಿ ರೋಮಾಂಚನವಾಗಿದೆ ಏನು ರೋಮಾಂಚನವಾಗಿದೆ ಅವನಿಗೆ ಅಂತರಾತ್ಮಕ್ಕೆ ಅರಿವಾಗುತ್ತಾ ಇದೆ ಇದನ್ನೇ ಡಿವಿಜಿಯವರು ಬಹಳ ಚೆನ್ನಾಗಿ ಹೇಳುತ್ತಾರೆ ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೇ ಅರಿಯುತಂ ಸೋಂಕಿಂದ ಬಿಸಿಲು ತಣಿವುಗಳ ನರನು ಮಂತೆಗೆ ಮನಸ್ಸಿನನುಭವದಿ ಕಾಣುವನು ಪರಸತ್ವ ಮಹಿಮೆಯೇನು ಮಂಕುತಿಂ ಕಣ್ಣು ಕಾಣದ ಕುರುಡನಿಗೆ ಬಿಸಿಲು ಮತ್ತು ತಂಪು ಹೇಗೆ ವ್ಯಕ್ತವಾಗುತ್ತೋ ಗೋಚರವಾಗುತ್ತೋ ಹಾಗೆ ಪರಮಾತ್ಮನ ಇರುವಿಕೆ ಅವನ ಅನುಗ್ರಹ ನಮಗೆ ವ್ಯಕ್ತವಾಗುತ್ತೆ ಎಷ್ಟೋ ಸಾರಿ ಪರಮಾತ್ಮ ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳನ್ನು ನಡೆಸ್ತಾನೆ ಇದು ನಮಗೆ ಅರಿವಿಗೆ ಬಂದರೂ ಕೂಡ ಮರವಿನಿಂದ ಸುಮ್ಮನಾಗಿ ಪುನಃ ನಾವು ಪುನರಾವರ್ತನೆಯಿಂದ ನಾವು ಅದೇ ಕಾರ್ಯದಲ್ಲಿ ಮುಂದುವರಿಯುತ್ತೇವೆ ಆದ್ದರಿಂದ ನಾವು ಜ್ಞಾನಿಗಳಾಗಬೇಕು ಪರಮಾತ್ಮನನ್ನು ನಿಜವಾಗಲೂ ಕೂಡ ಅಂತರಂಗದಲ್ಲಿಯೇ ನಾವು ಕಾಣಬಹುದಂತೆ ಇಲ್ಲಿ ಅರ್ಜುನನ ಅಂತರಂಗಕ್ಕೆ ಶಿವನ ಸಾಕ್ಷಾತ್ಕಾರ ಗೋಚರವಾಗ್ತಾ ಇದೆ ಆದರೂ ಕೂಡ ಮತ್ತೊಂದು ಕಡೆ ತನ್ನ ಕ್ಷಾತ್ರ ಧರ್ಮ ಎಚ್ಚರಿಸ್ತಾ ಇದೆ ಬೇಡ ಬೇಡ ಬಿಡಬೇಡ ಯಾಕೆಂದ್ರೆ ನೀನೀಗ ಬಂದಿದ್ದೀಯ ಇಲ್ಲಿ ನೀನು ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಯುದ್ಧ ಮಾಡಲೇಬೇಕು ಹೆದರಬಾರದು ಅಕ್ಮಹಾದೇವಿಯವರು ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ
ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಸಂತೆಯೊಳಗೆ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಓ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತಹ ಅರ್ಜುನ ವಿಚಾರ ಮಾಡಿ ಈಗ ಮತ್ತೆ ಯುದ್ಧಕ್ಕೆ ನಿಲ್ಲಬೇಕು ಅಂತ ಶಿವನೇ ದಯಮಾಡಿ ನನ್ನನ್ನ ಅಪಜಯವನ್ನಾಗಿ ಮಾಡಬೇಡ, ನನ್ನನ್ನು ಕೀರ್ತಿವಂತನಾಗಿ ಮಾಡು, ನಿನ್ನ ಅನುಗ್ರಹವನ್ನು ಕೊಡು ಎಂಬುದಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಇತ್ತ ತಿರುಗುತ್ತಾನೆ. ಶಿವನ ಲಿಂಗದ ಮೇಲಿರುವ ಎಲ್ಲ ಪತ್ರೆ ಪುಷ್ಪ ಬಿಲ್ವ ಪತ್ರೆ ಎಲ್ಲವೂ ಕೂಡ ಕಿರಾತನ ತಲೆಯ ಮೇಲಿದೆ. ಯಾಕೆಂದ್ರೆ ಅಮ್ಮನವರು ಹೇಳ್ತಾ ಇದ್ದಾರೆ, ಸ್ವಾಮಿ ಸಾಕು ಮಾಡಿ, ನಮ್ಮ ಭಕ್ತನನ್ನು ಅನುಭವಿಸಬೇಡಿ ಸ್ವಾಮಿ, ಅವನಿಗೆ ಅನುಗ್ರಹ ಮಾಡಿ ಸ್ವಾಮಿ. ಹರ ಕೊಲ್ಲಲ್ ಪರ ಕಾಯ್ವನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಶ್ರೀರಾಮ ದೇವರು ವನವಾಸ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಆ ಬಾಣವನ್ನ ರಾಮಲಕ್ಷ್ಮಣರು ಆ ನದಿ ಪಕ್ಕದಲ್ಲಿರ್ತಕ್ಕಂಥ ಮರಳಿನಲ್ಲಿ ಚುಚ್ಚಿದ್ರಂತೆ. ಆ ಮರಳಿನಲ್ಲಿ ಒಂದು ಕಪ್ಪೆ ಇತ್ತು. ರಾಮನ ಬಾಣ ಹೋಗಿದ್ದು ಆ ಕಪ್ಪೆಯ ದೇಹಕ್ಕೆ ನಾಂಟಿ ರಕ್ತ ಸುರಿತಾ ಇದೆ. ರಾಮದೇವರು ಹೇಳಿದ್ರು, ಲಕ್ಷ್ಮಣ ಏನೋ ರಕ್ತ ಬರ್ತಾ ಇದೆ, ಬಾಣವನ್ನು ತೆಗೆದು ನೋಡು ಅಂದ್ರೆ ತೆಗೆದು ನೋಡಿದ್ರೆ ಕಪ್ಪೆಯ ದೇಹಕ್ಕೆ ಬಾಣ ಚುಚ್ಚಿ ರಕ್ತ ಬರ್ತಾ ಇದೆ. ರಾಮದೇವರು ಕೇಳಿದ್ರು, ಹೇ ಮಂಡೂಕ, ಯಾವಾಗ್ಲೂ ನೀನು ರಾಮ ರಕ್ಷಿಸು ರಾಮ ರಕ್ಷಿಸು ಅಂತ ಇದ್ದೆ, ಆದ್ರೆ ಇವತ್ತು ರಾಮ ಬಾಣ ಚುಚ್ಚುತ್ತಾ ಇದೆ, ನೀನು ಯಾಕೆ ರಕ್ಷಿಸು ಅಂದಿಲ್ಲ? ಆ ಕಪ್ಪೆ ಹೇಳುತ್ತೆ, ಸ್ವಾಮಿ ಮಹಾನುಭಾವ ರಾಮ, ಬೇರೆಯವರಿಂದ ನನಗೆ ಅಪಾಯವಾದಾಗ ರಾಮ ರಕ್ಷಿಸು ಅಂತ ಇದ್ದೆ, ರಾಮ ಬಾಣವೇ ನನಗೆ ಚುಚ್ಚಿದಾಗ ಇನ್ಯಾರನ್ನ ಕೇಳಿ ನಾನು ರಕ್ಷಿಸು ಅಂತ. ಹರ ಕೊಲ್ಲಲ್ ಪರ ಕಾಯುವನೇ. ಈಗ ಅರ್ಜುನ ಅನ್ಕೊಂಡ, ಈ ಶಿವಲಿಂಗದ ಮೇಲಿರುವ ಪುಷ್ಪವೆಲ್ಲ ಆ ಕಿರಾತನ ತೆರೆ ಮೇಲಿದೆ ಅಂತಂದ್ರೆ ಇವನು ಸಾಮಾನ್ಯನಲ್ಲ, ನನ್ನನ್ನು ಪರೀಕ್ಷೆ ಮಾಡಲು ಬಂದಿರುವ ಮಹಾನುಭಾವನಾದ ಶಿವನೇ ಇರಬೇಕೆಂಬುದಾಗಿ ಮತ್ತೊಮ್ಮೆ ನೋಡ್ತಾನೆ. ವ್ಯಕ್ತವಾಗೋಯ್ತೀಗ ಅಮ್ಮನವರು ಹೇಳಿದ್ರು, ಸ್ವಾಮಿ ನಮ್ಮ ಭಕ್ತನನ್ನು ನೋಯಿಸೋದು ಬೇಡ, ದರ್ಶನ ಕೊಡೋಣ ಅಂದಾಗ ಮಹಾನುಭಾವನಾದ ಶಿವ ಇನ್ನು ತಡ ಮಾಡುವುದು ಚಂದವಲ್ಲ ಎಂದು ನಿಜ ರೂಪಿನಲ್ಲಿ ದರ್ಶನವನ್ನು ಕೊಡ್ತಾ ಇದ್ದಾನೆ. ಶಬರ ಶಂಕರನಾದನು ಅಚ್ಚರಿಗೆನೆ ಶಬರ ಶಂಕರನಾದನು ಶುಭಕರ ಫಲಗಳ ನರನಿಗೆ ಕರುಣಿಸೆ ವಿಭುದಾಸ್ಪದದ ಕಾರವ ತಳೆದು ಮಹಾದೇವ ಹಾಳನೇತ್ರ ಶಿವ ಶಬರ ಶಂಕರ ಅದನು. ನಿಜ ರೂಪಿನಲ್ಲಿ ನಿಂತಿದ್ದಾನೆ ಅರ್ಜುನನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ, ಅಳತಾ ಇದ್ದಾನೆ ಅರ್ಜುನ. ಓಡಿ ಬಂದು ಶಿವ ಪಾರ್ವತಿಯರ ಪಾದಾರವಿಂದವನ್ನು ಹಿಡಿದ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಒಂದೇ ಸಮನೆ ಶಿವ ಕೇಳ್ತಾನೆ, ಭಕ್ತ ಮೈದಡವಿದ, ಬಾಚಿ ತಬ್ಬಿದ, ಬೆನ್ನನ್ನು ನೇವರಿಸಿದ, ನನ್ನ ಭಕ್ತರಿಗೆ ಎಷ್ಟು ನೋವಾಯ್ತು ಅಂತ ಸಂಕಟ ಪಡ್ತಾ ಇದ್ದಾರೆ ಶಿವ ಪಾರ್ವತಿಯರು, ಏನು ಬರಬೇಕು? ಅರ್ಜುನನಿಗೆ ಮಾತೇ ಹೊರಡ್ತಾ ಇಲ್ಲ. ನಮ್ಮನ್ನ ಯಾರಾದರೂ ಕೇಳಲಿ ಏನು ಬರಬೇಕು ಅಂತ, ನಾವೇನೇನು ಬೇಕೋ ಎಲ್ಲ ಕೇಳ್ಕೊಂಡ್ಬಿಡ್ತೇವೆ. ಒಬ್ಬ ಸನ್ಯಾಸಿಗಳು ಸ್ವಾಮಿಗಳು ತಪಸ್ಸಿ ಕೂತಿದ್ರು. ಪರಮಾತ್ಮ ಶಿವ ಬಂದು ಕೇಳಿದ ಪ್ರತ್ಯಕ್ಷನಾಗಿ, ಸ್ವಾಮಿಗಳೇ ಏನು ಬರಬೇಕು? ಸ್ವಾಮಿಗಳು ಕೇಳಿದ್ರು, ಸ್ವಾಮಿ ನನಗೆ ಮೋಕ್ಷ ಕೊಟ್ಟುಬಿಡು. ಪರಮಾತ್ಮ ಸ್ವಾಮಿಗಳಿಗೆ ಮೋಕ್ಷವನ್ನು ಕೊಟ್ಟ. ಸ್ವಲ್ಪ ಮುಂದೆ ಬರ್ತಾ ಇದ್ದ ಒಬ್ಬ ಶ್ರೀಮಂತ ತಪಸ್ಸು ಮಾಡ್ತಾ ಇದ್ದ. ಶಿವನಿಗೆ ಅನ್ನಿಸ್ತು, ಇವನಿಗೆ ಏನು ವರ ಬೇಕು ಕೇಳೋಣ ಅಂತ. ಶ್ರೀಮಂತ ಕಣ್ಣು ತೆರೆಯೋ, ನಿನಗೇನು ವರ ಬೇಕೋ? ಶ್ರೀಮಂತ ಕಣ್ಣು ಬಿಟ್ಟ, ಹೇಗೂ ಬಂದಿದ್ದಾನೆ ಪರಮಾತ್ಮ, ನನ್ನ ತಲೆ ತಲೆಮಾರು ತಿಂದರೂ ಕೂಡ ಸವಿಬಾರದು, ಅಷ್ಟು ಕೇಳ್ಕೊಂಬಿಡ್ತೀನಿ ಅಂತೇಳಿ ಪರಮಾತ್ಮ ನನಗೆ ಎಲ್ಲ ಕೊಡು ಅಂತೇಳಿ ಏನು ಅಷ್ಟ ಐಶ್ವರ್ಯವನ್ನು ಕೇಳ್ಕೊಂಬಿಟ್ಟ. ಪರಮಾತ್ಮ ಅವನಿಗೆ ಸಕಲ ಐಶ್ವರ್ಯವನ್ನು ಕೂಡ ಅನುಗ್ರಹ ಮಾಡಿ ಮುಂದೆ ಬರ್ತಾ ಇದ್ದಾನೆ. ಒಬ್ಬ ಕಳ್ಳ ತಪಸ್ಸಿ ಕೂತಿದ್ದ. ಪರಮಾತ್ಮನಿಗೆ ಅಯ್ಯೋ ಅನಿಸ್ಬಿಡ್ತು, ಕಳ್ಳ
ಕಣ್ಣನ್ನು ತೆರೆ, ಏನ್ ಬರ ಬೇಕು ಕೇಳ್ಕೊ. ಕಳ್ಳ ಕಣ್ಣು ಬಿಟ್ಟ. ಪರಮಾತ್ಮ ಶಂಕರ, ನನಗೂ ವರ ಕೊಡ್ತೀಯ? ಶಿವ ಅಂದ, ಅಪ್ಪ ನನಗೆ ಭಕ್ತಿ ಮುಖ್ಯ ಕಾಣೋ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬ ಸ್ವಾಮಿಗಳು ತಪಸ್ಸು ಮಾಡ್ತಾ ಇದ್ರು, ಏನ್ ಬೇಕು ಅಂದೆ, ಮೋಕ್ಷ ಬೇಕು ಅಂದ್ರು ಕೊಟ್ಟೆ. ಆಮೇಲೆ ಅಂದ ಕಳ್ಳ, ಒಬ್ಬ ಶ್ರೀಮಂತ ತಪಸ್ಸು ಮಾಡ್ತಿದ್ದ ಅಂದ ಶಿವ. ಶ್ರೀಮಂತ ಅಂದ ತಕ್ಷಣ ಕಳ್ಳನ ಕಿವಿ ನೆಟ್ಟಿಗಾಗೋಯ್ತು. ಶ್ರೀಮಂತನಿಗೆ ಏನೇನು ಕೊಟ್ಟೆ? ಪರಮಾತ್ಮ ಅಂದ, ಅವನು ಒಡವೆ ಬೇಕು, ವಸ್ತು ಬೇಕು, ನಗ ಬೇಕು, ನಾಣ್ಯ ಬೇಕು, ಮುತ್ತು ಬೇಕು, ಬೆಳ್ಳಿ ಬೇಕು, ಬಂಗಾರ ಬೇಕು, ವಜ್ರ ಬೇಕು, ವೈಢೂರ್ಯ ಬೇಕು, ಅದು ಬೇಕು ಇದು ಬೇಕು ಅಂದ ಎಲ್ಲ ಕೊಟ್ಟೆ. ಕಳ್ಳ, ನಿನಗೇನು ಬೇಕು? ಕಳ್ಳ ಕೇಳ್ತಾನೆ, ಸ್ವಾಮಿ ಪರಮಾತ್ಮ ನನಗೇನು ಬೇಡ. ಆ ಶ್ರೀಮಂತ ಅಂದ್ಯಲ್ಲ, ಅವನ ಅಡ್ರೆಸ್ ಕೊಟ್ಬಿಡು ಸಾಕು. ಪರಮಾತ್ಮ ನಗುತ್ತಾನೆ, ಅಯ್ಯೋ ಪಾಪಿಷ್ಠ, ನಾನು ಪ್ರತ್ಯಕ್ಷನಾದರೂ ಇನ್ನೂ ನಿನ್ನ ಕಳ್ಳಿ ಯೋಗ್ಯತೆ ಬಿಡಲಿಲ್ವಲ್ಲೋ. ಅದಕ್ಕೆ ಹೇಳೋದು ಇದೆಲ್ಲ ಸಂಸ್ಕಾರ ಅಂತ ಹೇಳ್ತಾರೆ. ಅರ್ಜುನನ ಕಣ್ಣಲ್ಲಿ ನೀರು ಸುರಿತಾ ಇದೆ, ಏನು ಮಾತನಾಡ್ಲಿಕ್ಕಾಗ್ತಾ ಇಲ್ಲ. ಅರ್ಜುನ ಕಣ್ ತುಂಬ ನೀರು ತುಂಬಿ ಹೇಳ್ತಾನೆ, ಸಕಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯ ತಾಳಮೇಳಗಳು ಒಳಗಿರಲು, ಅಖಿಲ ದಿಕ್ತಗಳು ರೆ ತುಂಬಿರೆ ಭೋಂ 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 ಶಂಕಸುನಾದಗಳು, ಏಕವಾದ ಓಂಕಾರನಾದ ಈ ವಿಶ್ವವ ವ್ಯಾಪಿಸಿ ಮೊಳಗಿರಲು, ಪಿನಾಕಧರನು ವಿಶ್ವೇಶ್ವರ ಭವಹರ ಧೀಂ ಧೀಂ ಎಂದಾಡಿ ನರ್ತಿಸಿರೆ, ಧೀಂ ಧೀಂ ಎಂದಾಡಿ ನರ್ತಿಸಿರೆ, ಧೀಂ ಧೀಂ ಎಂದಾಡಿ ನರ್ತಿಸಿ ಕಂಡೇ ನಾರದರಾಜನ ಕರುಣಾಕರ ಶಿವನ ಕಂಡೇ ಉಪ್ಪುರವನು ಗೆಲಿದವನ. ಶಿವನ ಪನ್ನಗಧರನ ಕಂಡೇನ ನಟರಾಜನ. ಮಹಾನುಭಾವನಾದ ಶಿವನನ್ನ ಕೊಂಡಾಡಿ ಸುತ್ತಿಸ್ತಾ ಇದ್ದಾನೆ. ಶಿವನಿಗೆ ಆನಂದವಾಗೋಯ್ತು. ಅರ್ಜುನ, ಮೆಚ್ಚಿದ ನಿನ್ನ ಭಕ್ತಿಗೆ ಏನು ಬರಬೇಕು ಅಂತಂದ್ರೆ, ಅರ್ಜುನ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಮಹಾನುಭಾವ, ಏನು ಕೇಳಲಿ ನಿನ್ನನ್ನು ನಾನು? ಗೌರಿ ಗಂಗೆಯರು ಒತ್ತುವಂತಹ ಮುತ್ತಿನಂತಹ ನಿಮ್ಮ ಪಾದಗಳನ್ನು ಮಲ್ಲ ಯುದ್ಧದಲ್ಲಿ ತುಡಿದೆ, ಹಾ ಹರನೆ, ಅದೆಷ್ಟು ಕ್ರೂರ ಬಾಣಗಳಿಂದ ನಿನ್ನನ್ನು ನೋಯಿಸಿದೆನೋ ನಾನು. ಆಡಬಾರದನು ನಿನಗಾಡಿ ಪಾಪಿಯಾದನೆಲ್ಲ ಶಿವ, ನಾಡಿಗೂ ಕಾಡಿಗೂ ಹೂಡಿದನು ಕದನವನು, ಮರುಡನೊಡನೆ ಹೋರಾಡಿ ಹೀನಾತ್ಮನಾದ ನನ್ನಂತಹ ಪಾಪಿಯನ್ನ ಹರನೇ ನೀನು ಕಾಪಾಡಿದೆ. ಶಿವನೇ, ನಾನೀಗ ಏನು ಹೇಳಲಿ? ಬ್ರಹ್ಮರುದ್ರಾದಿಗಳನ್ನ ಬಂಧಿಸುವಂತ ಬಾಣಗಳನ್ನ ನೀನು ಎಸೆದರೂ ಕೂಡ ಆ ಬಾಣಗಳನ್ನೆಲ್ಲ ನಾನು ಪುನಃ ತುಂಡು ಮಾಡಲು ಹೊರಟರೆ ಸಾಧ್ಯವಾದೀತೆ ಸ್ವಾಮಿ. ಆದರೂ ಕೂಡ ನಾನು ವೀರನಾಗಿದ್ದೇನೆ ಎಂಬ ಅಭಿಮಾನದಿಂದ, ಆಶೀರ್ವಾದದಿಂದ ನನ್ನನ್ನು ಕಾಪಾಡಿ ನನ್ನನ್ನು ನೋಯಿಸಿದೆ, ನೀನು ಅನುಗ್ರಹ ಮಾಡಿದೆ. ಶಿವನೇ, ನಿನ್ನ ಅನುಗ್ರಹದಿಂದ ನಾನು ಪುನೀತನಾದೆ, ನನ್ನ ನೋವೆಲ್ಲ ಶಮನವಾಯಿತು, ಉಪಶಮನವಾಯಿತು. ನಿನ್ನ ಅನುಗ್ರಹ ಒಂದೇ ಸಾಕು, ನಿನ್ನನ್ನು ನೋಯಿಸಿದ್ದೇನೆ, ದಯಮಾಡಿ ಕ್ಷಮಿಸು ಅಂತ ಅಳ್ತಾ ಇದ್ದಾನೆ. ಶಿವ ಹೇಳಿದ, ಪಾರ್ಥ, ಇದು ಶಿವಲೀಲಾ ವಿನೋದ, ಇದು ಭಕ್ತಿಯ ಒಂದು ಮಹಿಮೆ. ನಿನ್ನ ಭಕ್ತಿಯನ್ನು ಜಗತ್ತಿಗೆ ತೋರಿಸಲು, ನಿರೂಪಿಸಲು ನಾನಿಷ್ಟೆಲ್ಲ ರಚನೆ ಮಾಡಿದೆ, ನಿನಗೆ ಅನುಗ್ರಹ ಮಾಡ್ತೇನೆ, ಏನು ಬರಬೇಕು ಕೇಳ್ಕೊ. ಅರ್ಜುನ ಕಣ್ ತುಂಬ ನೀರು ತುಂಬಿ ಹೇಳ್ತಾನೆ, ಗೆಲ್ಲಬೇಕು ಗೆಲ್ಲಬೇಕು ರಣದೊಳಗೆ ಕರ್ಣ ಭೀಷ್ಮ ದ್ರೋಣರೊಳಗೊಂಡ ಚತುರಂಗ ಸೇನೆಯನು, ಕೊಲಬೇಕು ಬಲೆ ತಿರ್ಪದಾನವರ ರಾಕ್ಷಸರ ಬಲಿದ ಭೂತ ಪಿಶಾಚ ಮುಖ್ಯರೆಂದು, ಛರದಿ ಹುಟ್ಟಿಸಬೇಕು ಮಂತ್ರಿಸಿದ ಮಾತ್ರಕ್ಕೆ ಪೊಳವ ಶೂಲ ಧ್ಯಾಯುಧಂಗಳ ಶಿವ, ಎಲೆ ವೃಷಭಧ್ವಜನೇ ನೀನೆನಗೀಗ ಒಲಿದು ಕೊಡು ಬೇಗ ಪಾಶುಪತ ಶರವೆಂಬುದೇನು. ಶ
ಶಿವನಿಗೆ ಆನಂದವಾಗೋಯ್ತು. ಭಕ್ತ ಅರ್ಜುನ ಮೆಚ್ಚಿದನು ಅಚ್ಯುತನ ಮೈದುನ. ಇಚ್ಛಿಸಿಹ ಪಾಶುಪತ ಶರವನ್ನು ಮೆಚ್ಚಿ ಘನತರ ತಪಕ್ಕೆ ಕೊಟ್ಟೆ, ಇದು ಸ್ವೀಕಾರ ಮಾಡು, ನಿನಗೆ ಸೋಲೆಂಬುದೇ ಇಲ್ಲ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ ಆ ಪಾಶುಪತಾಸ್ತ್ರವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಓಂ ನಮ ಶಿವಾಯ ಮಂತ್ರವನ್ನ ಭಕ್ತಿಯಿಂದ ಪಠನೆ ಮಾಡ್ತಾ ಇದ್ದಾನೆ. ಓಂ ಈಶಾನ ಸರ್ವ ವಿಜ್ಞಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಮಹಾನ್ ಭಾವನಾದ ಶಿವ ಆ ಪಾಶುಪತಾಸ್ತ್ರದ ಒಂದು ದಿವ್ಯತೆಯನ್ನ ಭವ್ಯತೆಯನ್ನ ಅದನ್ನ ಹೇಗೆ ಪ್ರಯೋಗ ಮಾಡಬೇಕೆಂಬುದನ್ನೆಲ್ಲ ಅರ್ಜುನನಿಗೆ ಉಪದೇಶ ಮಾಡಿ ಆ ಮಂತ್ರೋಪದೇಶವನ್ನು ಮಾಡಿ ಪಾಶುಪತ ಶರವನ್ನ ಅನುಗ್ರಹ ಮಾಡಿದ. ಅಮ್ಮನವರ ಕಡೆ ತಿರುಗಿದ. ಪಾರ್ವತಿ ಅಮ್ಮನವರು ಕರುಣಾಶಾಲಿ, ಅರ್ಜುನ ಈಗ ನಾನು ನಿನಗೆ ಪಾಶುಪತ ಶರಕ್ಕೆ ಇದೋ ನನ್ನ ಬಳುಬಳಿ ದಿವ್ಯವಾಗಿರ್ತಕ್ಕಂತಹ ಅಂಜನಾಸ್ತ್ರವನ್ನು ನಾನು ಕರುಣಿಸ್ತೇನೆ ಅಂತ ಅಮ್ಮನವರು ಅಂಜನಾಸ್ತ್ರವನ್ನು ಕೊಡ್ತಾ ಇದ್ದಾರಂತೆ. ಶರವಿದೀಕ್ಷಿಸದೊಂದು ಮೊದಲಾದರದೆ ಕೊಡುವದೆ ಪತ್ತೋ ಬಿಡನೂರು ಇರದೆ ಪದ ಬಿಡ ಸಾಸಿರವು ಪರಿವಗತಿಯೊಳು ಲಕ್ಷ ಕೋಟಿ ಗಣನಾತಿರೇ ಕವಿದು ಒರಿಗಳನ್ನು ತೊರೆದಂತೆ ಬರ್ಬುದು ಮತ್ತೆ ನಿನ್ನೆಡೆಗೆ ಪಾರ್ಥ ಪಾ. ಇದರ ಮಹಿಮೆ ಏನಂತ ಹೇಳೋ, ನೀನು ಇದನ್ನ ಹಿಡ್ಕೊಂಡ್ರೆ ಸಂಕಲ್ಪ ಮಾಡಿಬಿಟ್ರೆ ಒಂದು ಹೋಗಿ ಹೊತ್ತಾಗುತ್ತೆ, ನೀನ್ ಬಿಡ್ತೀನಿ ಅಂತ ಇನ್ನೇನು ಸಂಕಲ್ಪ ಮಾಡಿದ್ರೆ ನೂರಾಗ್ಬಿಡುತ್ತೆ, ಬಿಟ್ಟ ತಕ್ಷಣ ಸಾವಿರ, ಶತ್ರುವಿನ ಪಾಳಯದಲ್ಲಿ ಲಕ್ಷ, ಆಮೇಲೆ ಕೋಟಿ ಬಾಣಗಳಾಗಿ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ಪುನಃ ನಿನ್ನ ಬತ್ತಳಿಕೆಗೆ ಬಂದು ಸೇರಿಬಿಡುತ್ತೆ. ಎಂತಹ ದಿವ್ಯಾನುಗ್ರಹ! ಅರ್ಜುನನಿಗೆ ಮಹದಾನಂದವಾಗೋಯ್ತು. ಆ ತಾಯಿಯನ್ನ ಕೊಂಡಾಡ್ತಾ ಇದ್ದಾನೆ. ಮಾರ ಜನಕ ಸೋದರಿ ಮಹಾದೇವ ಮನೋಲ್ಲಾಸಿನಿ, ಮಾರ ಜನಕ ಸೋದರಿ ಅಂಬ ಸ್ಮರಣ ಮಾತ್ರ ಭವಸಾಗರ ತಾರಿ ಭವಸಾಗರ ತಾರಿಣಿ ಅಭಯ ಪ್ರದಾಯಿನಿ, ದುಷ್ಟ ದುರಾಚಾರದ ಬಲಿಶಿಷ್ಟ ಹೃದಯ ಸಂಚಾರಿ, ದುಷ್ಟ ದುರಾಚಾರದ ಬಲಿಶಿಷ್ಟ ಹೃದಯ ಸಂಚಾರಿ, ಮಾರೆ ಜನಕ ಸೋದರಿ ಅಂಬ ಎನ್ನ ಕೊಂಡಾಡ್ತಾ ಇದ್ದಾನೆ. ಶಿವ ಹೇಳ್ತಾನೆ, ಅರ್ಜುನ ಭಾರತ ಯುದ್ಧದಲ್ಲಿ ಜಯವಾಗಲಿ, ಹೋಗಿ ಬಾ, ಮಂಗಳವಾಗಲಿ, ದೇವಲೋಕಕ್ಕೆ ಹೋಗಿ ದೇವೇಂದ್ರನಿಗೆ ವಿಚಾರವನ್ನು ತಿಳಿಸಿ ಅಲ್ಲಿಂದ ಮುಂದೆ ನೀನು ಪ್ರಯಾಣ ಮಾಡು ಅಂದ್ರೆ ಅರ್ಜುನನಿಗೆ ಕಣ್ ತುಂಬ ನೀರು ತುಂಬಿಟ್ಟಿದೆ, ಏನು ಬೇಕಾಗ್ತಾ ಇಲ್ಲ. ಪುರಂದರದಾಸರು ಹೇಳ್ತಾರೆ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೋಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದೊಳು, ತನೆಯರಿಂ ಸಂತೋಷ ಕೆಲವರಿಗೆ ಲೋಕದೊಳು, ಇನಿತು ಅವರವರ ಸಂತೋಷ
ಅವರವರದಾಗಲಿ. ಇನಿತು ಅವರವರ ಸಂತೋಷ ಅವರವರದಾಗಲಿ. ಎನಗೆ ನಿನ್ನ ನಾಮಸ್ಮರಣೆಯ ಸಂತೋಷ ಬಂದಿರಲಿ. ಪುರಂದರ ವಿಠಲ ಪುರಂದರ ವಿಠಲ ದಾಸರು ಅಪ್ಪಣೆ ಕೊಡಿಸಿದಾಗೆ ಇಲ್ಲಿ ಅರ್ಜುನ ಹೇಳ್ತಾನೆ, ಸ್ವಾಮಿ ಯಾರಿಗೆ ಯಾವುದರಿಂದಲಾದರೂ ಸಂತೋಷವಾಗಲಿ ಸ್ವಾಮಿ, ನನಗೆ ನಿನ್ನ ಪಾದ ನಾಮಸ್ಮರಣೆ ಬಂದುಬಿಟ್ಟು ಇನ್ನೇನು ಬೇಡ ಸ್ವಾಮಿ, ಸದಾ ನನ್ನ ಭಕ್ತನಾಗಿರಿಸು, ಸದಾ ನನ್ನ ಸನ್ಮಾರ್ಗದಲ್ಲಿ ನಡೆಸು, ನಿನ್ನ ಆಶೀರ್ವಾದವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಶಿವ ಆಶೀರ್ವಾದ ಮಾಡುತ್ತಾ, ಅರ್ಜುನ ಇದು ಮಂಗಳವಾಗಲಿ, ನಿಮಗೆ ದಿವ್ಯಾನುಗ್ರಹವನ್ನು ಕೊಟ್ಟಿದ್ದೇನೆ ಎಂದು ಆ ಅಂತರ್ಧಾನರಾಗುತ್ತಾ ಇದ್ರೆ ಆ ದೇವಾನುದೇವತೆಗಳೆಲ್ಲರೂ ಕೂಡ ಅರ್ಜುನನಿಗೆ ತಾವು ಕೂಡ ಅನೇಕ ದಿವ್ಯಾಸ್ತ್ರಗಳನ್ನು ಕರುಣಿಸಿ ಅನುಗ್ರಹ ಮಾಡಿ ಅಂತರ್ಧಾನರಾಗ್ತಾ ಇದ್ದಾರೆ. ಪಾರ್ವತಿ ಪರಮೇಶ್ವರರ ಆಶೀರ್ವಾದವನ್ನು ಪಡೆದ ಅರ್ಜುನ ಮಹದಾನಂದದಿಂದ ದೇವಲೋಕಕ್ಕೆ ಬಂದಿದ್ದಾನೆ. ದೇವೇಂದ್ರನಿಗೆ ಆದ ಆನಂದ ಅಷ್ಟಿಷ್ಟಲ್ಲ, ಸತ್ಕಾರ ಮಾಡಿ ಅಲ್ಲಿಂದ ಕಳುಹಿಸಿಕೊಟ್ಟರೆ ಅಣ್ಣ ಧರ್ಮರಾಯನಿಗೆ ತಾಯಿ ಕುಂತಿದೇವಿಗೆ ಈ ಶಿವಲೀಲಾ ವಿನೋದದ ಕಥಾಭಾಗವನ್ನು ತಿಳಿಸುತ್ತಾ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಹಾದೇವ, ಶಿವಲೀಲಾ ವಿನೋದವಾದ ಈ ದಿವ್ಯ ಕಥಾಭಾಗ, ಶಬರಶಂಕರ ವಿಲಾಸ ಅಥವಾ ಕಿರಾತಾರ್ಜುನೀಯ ಈ ಕಥಾಭಾಗವನ್ನು ಕೇಳಿದವರಿಗೆ ಹೇಳಿದವರಿಗೆ ಎಲ್ಲ ಭಕ್ತರಿಗೂ ಸನ್ಮಾರ್ಗವನ್ನು ಸನ್ಮಂಗಳವನ್ನು ದಿವ್ಯಾನುಗ್ರಹವನ್ನು ಕರುಣಿಸುವಂತ ಬೇಡುವಾಗ ಶಿವನ ಆಶೀರ್ವಾದವಾಗಿದೆ, ಅಭಯವಾಣಿ ನುಡಿದಿದೆ. ಅಂತಹ ಶಿವ ಈ ಜಗತ್ತಿಗೆ ದಿವ್ಯಾನುಗ್ರಹವನ್ನು ಕೊಡುತ್ತಾ ಜಗತ್ತನ್ನು ಕಾಪಾಡುತ್ತಿರುವ ಈ ಮಹಾನುಭಾವನಾಗಿರ್ತಕ್ಕಂತಹ ಶಿವನ ದಿವ್ಯ ಕಥಾಭಾಗ ಶಬರಶಂಕರ ವಿಲಾಸ ಕಥಾಭಾಗಕ್ಕೆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡುತ್ತಾ ನಾವು ಇಂದಿನ ಕಥಾಭಾಗಕ್ಕೆ ಮಂಗಳವನ್ನು ಪಾಡೋಣ. ಶಿವನಿಗೆ ಮಂಗಳ, ಭವನಿಗೆ ಮಂಗಳ, ಶಿವನಿಗೆ ಮಂಗಳ, ಶಿವನಿಗೆ ಮಂಗಳ, ಭವನಿಗೆ ಮಂಗಳ, ಸಾಂಬ ಸದಾ ಶಿವಗೆ ಜಯ ಮಂಗಳ, ಸಾಂಬ ಸದಾ ಶಿವಗೆ ಜಯ ಮಂಗಳ. ಭಕ್ತರ ಅಘಗಳ ಪರಿಹರಿಸಿ ಪೊರೆದು, ಭಕ್ತರ ಅಘಗಳ ಪರಿಹರಿಸಿ ಪೊರೆದು, ದುರಿತ ದೂರ ಮಾಡ್ಪ ಮಹಾದೇವಗೆ, ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ, ಜಯ ಮಂಗಳವು. ಹರನಹ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಂಭೋ, ಶಿವನಃ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಂಭೋ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಯೇತಿ, ನಾರಾಯಣ ಯೇತಿ, ನಾರಾಯಣ ಯೇತಿ, ನಾರಾಯಣ ಯೇತಿ ಸಮರ್ಪಯ.